ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲಾ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರ್ರೆ. ಶನಿವಾರ ಅಂದ್ರೆ 10 ಗಂಟೆ ಕಂಡುಬಿಡಿ, ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥಗಳು ಸಿಗೋಸ್ತಿ ಫೆಂಗ್ಸರ್ ಪ್ಯಾಟಿ ಹೋಗ್ಬೇಕು ಗಂಡಸರು. ಮೊಬೈಲ್ ತಗೊಂಡು ಫೆನ್ಗಳಿಗೆ ಏನ್ ಮಾಡ್ತೀವಿ ಗಂಡಗಳು, ಎಲ್ಲಿ ಚೂರು ಕುಟ್ಟಿ ಬೇಕಂತ ಪಳೆಯರ್ ಮಳೆಯರ್ ಮೈ ತುಂಬ ಹಾಕ್ಲಿ ಕಂಡ ಓಡಾಡ್ತಿರ್ತೀರಿ ಮಕ್ಕಳು. ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿದ್ವಿ, ಅದ ಎಂತ ಕೇಳಿದ್ರೆ ಗ್ವಾಂಗುಲ್ ಅಂದ್ರೆ ಅಂತ ಹೇಳಿ ಕೇಳಿದ್ವಿ. ಗ್ವಾಂಗುಲ್ ಅಂಬೋದಕ್ಕೆ ಸುಮಾರು ಜನ ಬೇರೆ ಬೇರೆ ಉತ್ತರವನ್ನ ಕಳಿಸಿರಿ. ಹೆಚ್ಚಿನ ಜನ ಗೌಜು, ಗದ್ದಲ, ಗಮ್ಮತ್ತು, ಸಂಭ್ರಮ ಈ ರೀತಿಯಾದ ಉತ್ತರವನ್ನ ಕಳಿಸಿರಿ. ಹೆಚ್ಚಿನ ಜನ ಅಂತ ಹೇಳಿದ್ರೆ 99.5% ಆಫ್ ಜನ ಇದನ್ನೇ ಕಳ್ಸೋದು, ಅಂದ್ರೆ ಗೌಜು, ಗಮ್ಮತ್ತು, ಸಂಭ್ರಮ, ಹಬ್ಬ ಆ ರೀತಿಯಾಗಿ ಕಳಿಸಿರಿ. ಅದಕ್ಕೆ ಸರಿಯಾದ ಉತ್ತರ ಅಂತ ಕೇಳಿದ್ರೆ ತಿರುಳಿಲ್ಲದ ಸಂಭ್ರಮ, ತಿರುಳಿಲ್ಲದ ಗೌಜು ಗದ್ದಲ ಅಂತ ಹೇಳಿ ಹೇಳ್ತಾರೆ ಕಣಿ. ಅದಕ್ಕೆ ಗ್ವಾಂಗುಲ್ ಅಂತ ಹೇಳಿ ಹೇಳುದು. ಬರೀ ಗೌಜು, ಗಮ್ಮತ್ತು ಅದ ಆತಿಲ್ಲ. ಅದಕ್ಕೆ ಕೆಲವರು ಹೆಗ್ಗಳಿಕೆ ಅಥವಾ ಹೊಗಳಿಕೆ ಇದನ್ನು ಕಳಿಸಿರು. ಹೆಗ್ಗಳಿಕೆ ಹೊಗಳಿಕೆ ಆದಿದ್ರು ಅದ್ರ ಮೊದ್ಲಿಗೆ ಅಂತ ಗ್ವಾಂಗುಲ್ ಅಂತ ಹೇಳಿದ್ರೆ ಅದಕ್ಕೆ ತಿರುಳಿಲ್ಲದ ಬೇಕಂದ್ರೆ ಸ್ವಾದವಿಲ್ಲದ, ಒಳಗೆ ಏನೂ ಇಲ್ಲದೆ ಹೊರಗೆ ಆಡಂಬರಕ್ಕೆ ತೋರಿಸ್ಕಂತಾರೆ ಕಣಿ. ಅದಕ್ಕೆ ಗ್ವಾಂಗುಲ್ ಅಂತ ಹೇಳಿ ಹೇಳುದು. ಹಾಂಗಾಗಿ ಇದಕ್ಕೆ ಉತ್ತರ ಕೊಟ್ಟರು, ಸರಿಯಾದ ಉತ್ತರ ಕೊಟ್ಟರು ಒಬ್ರೆ. ಅವ್ರ ಹೆಸರು ಎಂತ ಕೇಂದ್ರೆ ಯಶೋಧ ಸೀತಾರಾಮ್ ಹಾಲಾಡಿ. ಇವರೊಬ್ಬರೆ ಸರಿಯಾದ ಉತ್ತರ ಕೊಟ್ಟರು, ಮತ್ತೆಲ್ಲರೂ ಪ್ರಯತ್ನ ಮಾಡಿರಿ. ಆದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಈ ಒಂದು ಪ್ರಶ್ನೆಯಿಂದ ಸುಮಾರು ಜನರಿಗೆ ಈ ಬಿಟ್ಟು ಹೋದಂತಹ, ಅಂದ್ರೆ ನಾವು ಹಿಂದೆ ಆಡ್ಕೊ ಬಂದ ಭಾಷೆ ಇವತ್ತು ಬಿಟ್ಟು ಹೋಯ್ತಲ್ಲ ಏನ್ ಗ್ವಾಂಗುಲ್ ಅಂದ್ರೆ, ಇದ್ರ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಾಯ್ತು ಅಂತ ಹೇಳಿ ಎನ್ಸ್ಕೊಂಡಿದ್ದೆ. ಇನ್ನು ಮುಂದೆ ಇಂತ ಪದಗಳನ್ನ ನಾವು ಮತ್ತೆ ಉಪಯೋಗಿಸುವ, ಇದನ್ನ ಮುಂದಿನ ನಮ್ಮ ಈ ಕುಂದಾಪುರದ ಏನು ಸಣ್ಣ ಮಕ್ಕಳಿರ್ತೋ ಅವರಿಗೂ ಇದ್ರದ ವಿಷಯಗಳನ್ನ ತಿಳಿಸಿಕೊಡುವ, ಎಲ್ಲರಿಗೂ ಈಗ ಗೊತ್ತಾಯ್ತು ಅಂತ ಎನ್ಸಿದೆ. ಹಾಗೆ ನಮ್ಮ ಇವತ್ತಿನ ಹಳಿ ಹಂಬಲ್ ಕಾರ್ಯಕ್ರಮದ ನಾವು ನಿಮ್ಗೆ ಹೋಳಿ ಹಬ್ಬದ ಬಗ್ಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನ ತಿಳಿಸಿಕೊಡ್ತೋ. ಅದಕ್ಕೋಸ್ಕರವೇ ಅದನ್ನ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿದ್ದಾರೆ ಹಿರಿಯರ ಹತ್ರ ಎಲ್ಲ ಮಾರ್ಗದರ್ಶನ ತಕ್ಕಂಡಿತ್ತು, ಅವ್ರ ಹತ್ರವೇ ಮಾತಾಡ್ಸಿತ್ತು. ಹಾಗೆ ಈ ಒಂದು ಹೋಳಿ ಹಬ್ಬದ ವಿಡಿಯೋ ಚಿತ್ರ ಸಮೇತ ಇತ್ತು, ಇವೆಲ್ಲವನ್ನ ನಿಮ್ ತೋರ್ತು. ಹೋಳಿ ಹಬ್ಬ ಅಂತ ಹೇಳಿದ ಗತಿಗೆ ಕಾಂಬಕ್ಕೆ ಈ ಕುಡುಬಿ ಸಮುದಾಯದವರು, ಮರಾಠಿ ಸಮುದಾಯದವರು ನಮ್ಮ ಈ ಭಾಗದಾಗೆಲ್ಲ ಒಳ್ಳೆ ರೀತಿಯಾಗಿ ಆಚರಿಸ್ಕೊಂಡು ಬರ್ತಿದ್ರಿ ಹಿಂದಿನ ಕಟ್ಕಟ್ಲೆ ಪ್ರಕಾರ. ಅದಕ್ಕೆ ಅದರದೇ ಆದ ಆಯಾಮ ರೀತಿ ನೀತಿ ಎಲ್ಲವೂ ಇತ್ತು. ಕಾಂಬುಗೊಳ್ಳೆ ಸುಲಭ ಕಣಗ ಇರುತ್ತೆ, ಆದ್ರೆ ಅದೊಂದು ವೇಷ ಕಟ್ಟುಕ್ಕೂ ಭಾರಿ ಶಾಸ್ತ್ರ ಇತ್ತು. ಹಾಗೆ ವೇಷ ಕಟ್ಟಿ ವೇಷ ತೆಗುವಲರಿಗೂ ಮಸ್ತ್ ಕ್ರಮಗಳನ್ನೆಲ್ಲ ಅನುಸರಿಸ್ಕೊಂಡು ಬರ್ತು, ಆ ಕ್ರಮಗಳನ್ನೆಲ್ಲ ಇವತ್ತಿಗೂ ಅನುಸರಿಸ್ಕೊಂಡು ಬರ್ತಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವೀಗ ಕಾಣಿ. ಇದನ್ನ
ಹಾಯ್ ನಮಸ್ಕಾರ ಮರ್ರೆ, ನಮ್ಮ ಇವತ್ತಿನ ಈ ಕಲಾಚಿಗುರು ಯೂಟ್ಯೂಬ್ ಚಾನೆಲ್ ಹಂಗೆ ಹಳಿ ಹಂಬಲ್ ಕಾರ್ಯಕ್ರಮದ ವಿಶೇಷವಾಗಿ ಹೋಳಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಿತ್ತ. ಈ ಒಂದು ಹೋಳಿ ಬಗ್ಗೆ ಅದ್ರದ್ದು ಹಿನ್ನೆಲೆ ಮತ್ತು ಆ ಒಂದು ಕಾರ್ಯಕ್ರಮದ ಬಗ್ಗೆ ಸುಮಾರು ಅದು ಮಾಹಿತಿ ಇತ್ತು. ಇವತ್ತಿನ ಪ್ರಸ್ತುತ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಅದನ್ನು ಮಾಡ್ಕೊಂಡು ಬಂದಂತಹ ಜನಾಂಗದವರಿಗೆ ಅಥವಾ ಆ ತಲೆಮಾರಿನವರಿಗೆ ಆ ಒಂದು ಸಂಪ್ರದಾಯನ ಅನುಸರಿಸ್ಕೊಂಡು ಬಂದವರಿಗೆ ಗೊತ್ತುಬಿಟ್ಟು ಹೊರಗಿನ ಜನರಿಗೆ ಗೊತ್ತಿಲ್ಲ. ಇದು ಹೋಳಿ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಇವತ್ತು ನಮಗೆ ಕೊಡುಕಿದ್ರು. ಅವರೊಟ್ಟಿಗೆ ಮಾತಾಡೋ ಅವರಿಂದ ನಾವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಬ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ನಿಮ್ಮ ಹೆಸರು ಸರ್? ಕೃಷ್ಣ ನಾಯ್ಕ. ಕೃಷ್ಣ ನಾಯ್ಕ ಸೇಡಿಕೊಡ್ಲ. ಕೃಷ್ಣ ನಾಯ್ಕ ಸೇಡಿಕೊಡ್ಲ ಅವರಿದ್ರೆ ಈ ಹೋಳಿ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಿಕೊಡಿ. ಅಂದರೆ ಇದು ಶುರು ಆಪದ ಯಾವ ದಿವಸ, ಇದು ಮುಕ್ತಾಯ ಆಪದ ಹೇಗೆ, ಆ ಶುರು ಆದ ಮತ್ತು ಮುಕ್ತಾಯ ಆಪದ್ರ ನಡುವಿನ ದಿವಸಗಳೆಲ್ಲ ಹೇಗಿರುತ್ತೆ, ಇದರಂಗೆ ಪ್ರಧಾನವಾದ ನಿಮ್ಮದೇ ಅಂತ ಅಂತೇಳಿ. ಅಂದರೆ ಈ ನಮ್ಮ ಇತರೆ ವರ್ಗದಲ್ಲಿ ಗುರಿಕಾರ ಅಂಬರೀತಿ ನಿಮ್ಮಲ್ಲಿ ಒಬ್ಬರು ಮುಖ್ಯ ಪ್ರಧಾನ ನಾಯಕರು ಅಂತೇಳಿದ್ರೆ ಅವ್ರು ಯಾವ ರೀತಿಯಾದ ಕ್ರಮವನ್ನು ಆಚರಿಸ್ಕೊ ಬರ್ಕೆ, ಇದರೆಲ್ಲದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಮಾಹಿತಿಯನ್ನು ತಿಳಿಸಿಕೊಡಿ. ಇವತ್ತಿಗೆ ಫಸ್ಟಿಗೆ ನಾನು ಏನು ಕೇಂದ್ರಕೇಂದ್ರೆ ಈ ಹೋಳಿ ಶುರು ಆಪದ ಹೇಗಳಿಕೆ ಅಂತೇಳಿ. ಅಂದರೆ ಪ್ರಸ್ತುತವಾಗಿ ಅಂದರೆ ಡಿಸೆಂಬರ್, ನಾವು ಅದು ಕೊಡಿ ತಿಂಗಳಂತ ಹೇಳ್ತೀವಿ ತಿಂಗಳು. ಆವಾಗ ನಾವು ಏನು ಈ ಗುಮ್ಮಟೆ ಉಂಟಲ್ಲ, ಇದನ್ನ ಟ್ರೈಯಲ್ಲಿ ತೆಗಿತೀವಿ. ಅಂದರೆ ಸಲ ಅಭ್ಯಾಸ ಮಾಡಲಿಕ್ಕೆ. ಅಂದರೆ ಸಾಧಾರಣ ಡಿಸೆಂಬರ್ ತಿಂಗಳಿಂದ ಅಂದರೆ ನಮ್ದು ಅಲ್ಲಿಂದ ನಾವು ಈ ರಾತ್ರಿ ಹೊತ್ತು ಟ್ರಯಲ್ ಮಾಡ್ತಾ ಇರ್ತೀವಿ. ಗುಮ್ಮಟೆದು ಮಾತ್ರ ಅವ್ರವ್ರ ಮನೇಲಿ ಮಾಡ್ತಾರೆ, ಕುಣಿಯೋದಿಗೇನಿಲ್ಲ. ಟ್ರಯಲ್ ಮಾಡ್ತಾರೆ, ಮಕ್ಕಳಿಗೆಲ್ಲ ಕಲಿಸಿಕೊಡ್ಲಿಕ್ಕೆ ಒಂದು ಮಾಡ್ತಾರೆ ಪೀಳಿಗೆಗೆ ಬೇಕಂತ. ನಂತರ ದಿನದಲ್ಲಿ ಮೊನ್ನೆ ಏನು ಈ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ದಾಟುತ್ತಲ್ಲ, ಅಲ್ಲಿಂದ ನಾವು ನಂತರದಲ್ಲಿ ಈ ಕೋಲಾಟ ಅನ್ನೋದನ್ನ ಟ್ರಯಲ್ಗೆ ಮಾಡ್ತೇವೆ. ಒಂದು ವಿಭಾಗದ ಕೋಲಾಟ ಅದು ಈ ಗುರಿಕಾರರ ಮನೆ ಅಂದ್ರೆ ನಮ್ದು ಇಲ್ಲಿ ನಾಯಕರು ಇವ್ರನ್ನ ನಮ್ಮ ಬಾರಾಳಿ ಕೂಡುಕಟ್ಟ ಅಂದ್ರೆ ಇಲ್ಲಿ ಇದು ಮುಖಂಡರ ಮನೆ ಇಲ್ಲಿರುವಂತ ಸ್ಥಳ. ಅವರ ಹೆಸರು ಬಸವನಾಯ್ಕರ್ ಅಂತ. ಬಸವನಾಯ್ಕರ್ ಹೌದು. ಮತ್ತೆ ಅವರ ತಮ್ಮ ವಿಶ್ವನಾಥ, ಇದು ಈಶ್ವರ ನಾಯ್ಕ. ಈಶ್ವರ ನಾಯ್ಕ ಹೌದು. ಅವರಿಬ್ಬರು ನಮಗೆ ಮುಖಂಡರು. ಅಂದ್ರೆ ಒಬ್ಬರು ಗುರುಗಳಂತ, ಅಂದ್ರೆ ಕೋಲಾಟದ ಗುರುಗಳೊಬ್ಬರು, ಗುಮ್ಮಟೆ ಗುರುಗಳಂತ ಇರ್ತಾರೆ. ಎರಡು ವಿಭಾಗದ ಬೇರೆ ಬೇರೆ ಗುರುಗಳು ಇರ್ತಾರೆ. ಅದರಲ್ಲಿ ಬಸವನಾಯ್ಕರ್ ಅಂದ್ರು ಗುರಿಕಾರರು ಹೌದು, ಕೋಲಾಟದ ಗುರುಗಳು ಹೌದು. ಈಶ್ವರ ನಾಯ್ಕರು ಕೋಲಾಟದ ಇದು ಗುಮ್ಮಟೆ ಗುರುಗಳು. ಅಮಾವಾಸ್ಯೆ ದಾಟಿದ ಮೇಲೆ ನಾವು ಇಲ್ಲಿ ಗೂಟ ಹೊಡೆದು ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ಅಂದ್ರೆ ಈ ಕೋಲ್ ಹೊಡಿತೀವಿ ಇಲ್ಲಿ ಹೊರಗೆ ಮನೆಯಿಂದ ಹೊರಗೆ. ಹೌದು, ಹೊರಗೆ ಒಳಗೆ ಬರ್ಲಿಕ್ಕಿಲ್ಲ, ಒಳಗೆ. ಅದನ್ನ ಅಭ್ಯಾಸ ಮಾಡ್ತೇವೆ ರಾತ್ರಿ ಹೊತ್ತಿನಲ್ಲಿ. ಆ ಕೋಲ್ ಹೊಡೆದು ಯಾವುದಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ? ಅಂದ್ರೆ ಒಂದು ಸುತ್ತ ಕೋಲ್ ಹೊಡೆದು ದೊಡ್ಡ ಎತ್ತರದ, ಅಂದ್ರೆ ಒಬ್ಬೊಬ್ರು ಒಂದೊಂದು ಕಡೆ ನಿಂತ್ಕೊಂಡು ಅದಕ್ಕೆ ಅಭ್ಯಾಸ. ಅಂದ್ರೆ ಅದಕ್ಕೆ ಹೊಡೆದು ಅಭ್ಯಾಸ ಮಾಡ್ತೇವೆ. ಆ ನಂತರದಲ್ಲಿ ಅದರೊಳಗೆ ಮಧ್ಯದಲ್ಲಿ ಒಂದು ಪಂಚಾಯತ್ಗೆ ಅಂತ ಇಡ್ತೇವೆ. ಅದರೊಳಗೆ ಹೌದು, ಆ ಅಮಾಸ್ಯ ದಿನದಲ್ಲಿ ಒಂದು ಪಂಚಾಯತ್ಗೆ. ಅಂದ್ರೆ ನಾವು ಈ ಕೂಡು ಕಟ್ಟಿನಲ್ಲಿ ಎಷ್ಟು ಮನೆ ಇದ್ದಾವೆ ನಿಮ್ಮ ಜನಾಂಗದವರು, ಜನಾಂಗದವರು ಅಂತ ನಮ್ದು ಒಂದು ಕೂಡು ಕಟ್ಟು ಅಂತ ಮಾಡಿರ್ತೇವೆ ನಾವು. ಅಂದ್ರೆ ನಮ್ದು ಕೂಡು ಕಟ್ಟಿನಲ್ಲಿ ಪ್ರಸ್ತುತ ಈಗ 13 ಮನೆ ಇದ್ದಾವೆ. 13 ಮನೆ, ಹದಿಮೂರು ಮನೆಯಲ್ಲಿ ಈ ಗುರಿಕಾರರು ಹೋಗಿ ತಿಳಿಸಿ ಬರಬೇಕು ಇಂಥ ದಿನ ಪಂಚಾಯತ್ಗೆ ಉಂಟು, ಇಂಥ ದಿವಸ ಬರಬೇಕು ಕೂಡು ಕಟ್ಟೆ ಬರಬೇಕು. ಅವ್ರವ್ರದ್ದು ಏನೇನು ಪಂಚಾಯತ್ ಅಥವಾ ಏನು ಸಮಸ್ಯೆಗಳಿದ್ದಲ್ಲಿ ಆ ದಿವಸ ಅವ್ರು ಹೇಳಬೇಕು, ಅಲ್ಲಿಗೆ ನಾವು ಆ ಪಂಚಾಯತ್ಗೆ ತೀರ್ಮಾನ ಮಾಡ್ತೇವೆ. ಇಲ್ಲಿ ತೀರ್ಮಾನ ಮಾಡಿ ಮುಂದಿನ ಏನು ಹೇಗೆ ಮಾಡೋದು, ಹೋಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡೋದು ಇದನ್ನು ತಗೊಳ್ತೀವಿ. ಅದಾದ ನಂತರ ನಮ್ದು ಏಕಾದಶಿ ದಿವಸ ಕಾಯಿಡುವಂತ ಕಾರ್ಯಕ್ರಮ. ಅಂದ್ರೆ ಮುಂಚಿನ ದಿನ ನಾವು ಈ ರಾತ್ರಿ ಈ ಡ್ರೆಸ್ ಏನು ಬಟ್ಟೆ ವೇಷಭೂಷಣಗಳು ತಯಾರು ಮಾಡ್ತೇವೆ. ಅಂದ್ರೆ ಪ್ರಸ್ತುತ ಮೊನ್ನೆ 23 ತಾರೀಕಿನ ದಿವಸ ರಾತ್ರಿ ಹೌದು, ರಾತ್ರಿ ಇಡೀ ನಮ್ದು ಇಡೀ ರಾತ್ರಿ ಸ್ನಾನ ಮಾಡ್ಕೊಂಡು ಎಲ್ಲ ಮನೆ ಮಂದಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಊಟ ಮಾಡಿ ಈ ಡ್ರೆಸ್ಸಿಗೆ ತಯಾರಿ ನಡೆಸ್ತೇವೆ. ತಯಾರಿ ಮಾಡಿ ಇಡುದ್ರ? ಹೌದು, ತಯಾರಿ ಮಾಡ್ತೇವೆ. ಅಂದ್ರೆ ಗಂಡಸರು ಇದೆಲ್ಲ ತಯಾರಿ ಮಾಡ್ತಾರೆ, ಹೆಂಗಸರು ಅದಕ್ಕೆ ಮನೆ ಮಂದಿ ಹೆಂಗಸರು ಅದಕ್ಕೆ ಫುಲ್ ಸಹಾಯ ಮಾಡುದು. ಬೆಳಗಿನವರೆಗೆ ಆಗ್ತದೆ ಸಾಧಾರಣ, ಹೆಚ್ಚು ಕಡಿಮೆ ಅಲ್ಲಿ ಬೆಳಗಿನವರೆಗೆ ಹಾಕೊಂಡು ಮಲಗೋಬ್ಬೆ ಅಲ್ಲಿ ಮಲಗೋದಿಲ್ಲ, ಸೀದಾ ಏನಿದ್ರು ಇಲ್ಲಿಗೆ ಬರುವುದು. ಸೀದಾ ಬಂದು ಇಲ್ಲಿನ ಇವತ್ತು ಏನು ಈಗ ಕಾರ್ಯಕ್ರಮ ನಡೆದಿದೆ ಅದೇ ರೀತಿ ಮೊನ್ನೆ ಕಾರ್ಯಕ್ರಮ ನಡಿಬೇಕು. ನಮಗೆ ಕಾಯಿ ಇಡುದು ಹೌದು, ಇದೇ ರೀತಿ ನಾವು ಕಾಯಿ ಇಡುದು ಅಂದ್ರೆ ಅಲ್ಲ ಇಲ್ಲ ಇಲ್ಲಿ ಅದು ನಮಗೆ 5 ದಳಿಗೆ ಕಾಯಿ ಅಂತ ಒಂದು ಕೊಡ್ತಾರೆ ಇಲ್ಲಿ ಇವರು ಗುರಿಕಾರರ ಮನೆಯಲ್ಲಿ. ಅದು ಗುರಿಕಾರರ ಹೆಂಡತಿ ಕೊಡಬೇಕು, ಮನೆ ಒಳಗಿಂದ ಪೂಜೆ ಮಾಡಿಕೊಂಡು ಹೊರಗೆ ಇಲ್ಲಿ ತಂದು ಕೊಡ್ತಾರೆ. ಆ ಕಾಯಿಗೆ ಅಂತ 5 ಕಾಯಿ ಇಡುವುದಂತ 5 ಕಾಯಿ ತಳಿಗೆ ಅಂತ 5 ಕಾಯಿ ಅದನ್ನು ಹೊರಗೆ ತಂದ ನಂತರ ಆ ಒಂದು ಕಾಯಿಯನ್ನು
ಅವರು ಹೀಗೆ ನಾನು ಇಲ್ಲಿ ಕಟ್ಕೊಂಡಿದ್ನಲ್ಲ ಕಟ್ಕಂತ್ರಿ ಇದೇ ರೀತಿ ಹೀಗೆ ಕಟ್ಕೊಂಡು ಆ ಐದು ದಿವಸ ಅದು ತಿರುಗಾಡ್ಕೊಂಡು ಬರ್ಬೇಕು ಆ ಕಾಯಿ ಅಂದ್ರೆ ಎಷ್ಟು ಜನ ಕಟ್ಕಂಬ ಒಬ್ರೆ ಒಬ್ರೆ ಕಟ್ ಹೌದು ಒಬ್ರೆ ಕಟ್ಟಬೇಕು ಗುರಿಕರ್ ಐದು ದಿವಸ ಅದು ನೆಲದಲ್ಲಿ ಇಡ್ಲಿಕ್ಕೂ ಇಲ್ಲ ಅವ್ರು ಕಟ್ಕೊಂಡೇ ತಿರುಗಬೇಕು ಅಥವಾ ಅವ್ರು ಮಲಗುವಾಗ ಬೇರೆ ಎತ್ತರದ ಜಾಗದಲ್ಲಿ ನೆಲಕ್ಕೆ ತಾಗಿಸ್ಲಿಕ್ಕಿಲ್ಲ ಐದು ದಿವಸನು ಅದನ್ನು ಅದು ಗುರಿಕಾರರೇ ಇಟ್ಕೊಳ್ಬೇಕು ಬೇರೆ ಯಾರ ಹತ್ರ ಕೊಡುವಾಗಿಲ್ಲ ಇಲ್ಲ ಐದನೇ ದಿನಕ್ಕೆ ನಾವು ಎಲ್ಲ ಕಾರ್ಯಕ್ರಮ ಅವರವ್ರ ಮನೆಯಲ್ಲೆಲ್ಲ ಊಟ ಮಾಡ್ಕೊಂಡು ಇಲ್ಲಿ ಬರ್ತೇವೆ ಐದನೇ ದಿನಕ್ಕೆ ಹೌದು ಐದನೇ ದಿವಸ ನಾಲ್ಕು ದಿವಸ ನೀವು ಯಾರ್ಯಾರ ನಾಲ್ಕು ದಿವಸ ಅಂದ್ರೆ ನಾವು ಇಲ್ಲಿಂದ ಹೊರಗೆ ಹೋದ್ರೆ ಕೂಡಲೇ ನಮ್ಮ ಸಾಂಪ್ರದಾಯಿಕ ಅಂದ್ರೆ ನಾವು ಇಲ್ಲಿನ ಕೂಡು ಕಟ್ಟಿನವರು ಮಂದರ್ತಿ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಿಂದ ಹೋದ್ರೆ ಕೂಡಲೇ ಪ್ರಥಮವಾಗಿ ಬಾರಳ ದೇವಸ್ಥಾನ ಅದು ನಂತರದಲ್ಲಿ ನಮ್ಮ ಕೂಡು ಕಟ್ಟು ಬಿಟ್ಟು ಹೊರಗೆ ಹೋಗ್ತೀವಿ ನಾವು ಹೊರಗೆ ಹೊರಗೆ ಅಂದ್ರೆ ನಮ್ಮ ಕೂಡು ಕಟ್ಟು ಬಿಟ್ಟು ಅಲ್ಲಲ್ಲ ಹೊರಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾರೀಗ ಬಾಪಿಗೆ ಹೇಳ ಅಲ್ಲಲ್ಲ ನಮ್ಮ ಜಾತಿ ಮನೆಗೆ ಮಾತ್ರ ನಿಮ್ಮ ಜಾತಿ ಹೌದು ಯಾರು ಬಾಪಿಗೆ ಹೇಳ್ರೋ ಅವ್ರ ಮನೆಗೆ ಅಲ್ಲಲ್ಲ ಅದೇ ಹಾಗೇನಿಲ್ಲ ಹಾಗೇನಿಲ್ಲ ನಾವು ನಮ್ಮ ಜಾತಿ ಮನೆಯಲ್ಲಿ ಯಾರ ಮನೆಗೂ ಹೋಗ್ಬೋದು ಕೂಡು ವೇಷ ಕೊಟ್ಟು ಅವ್ರ ಮನೆಗೆ ಮಾತ್ರ ಹೌದೌದು ಎಲ್ಲರ ಮನೆಗೆ ಹೋಗುದಿಲ್ಲ ನಮ್ಮ ಜಾತಿ ಸಹ ಈ ಹೋಳಿಗೆ ಯಾರ್ಯಾರು ಬರ್ತಾರೆ ಯಾವ ಮನೆಯವರು ಬರ್ತಾರೆ ಅವರ ಮನೆಗೆ ಆಚರಣೆ ಮನೆಗೆ ಯಾರು ಬರ್ತಾರೆ ಅವರ ಮನೆಗೆ ಬಿಟ್ಟು ಮತ್ತೆ ಯಾರ ಮನೆಗೆ ಹೋಗುದಿಲ್ಲ ಇಲ್ಲ ಆದ್ರೆ ಎರಡನೇ ಕೆಲವರು ಎರಡನೇ ದಿನಕ್ಕೆ ಒಳಗೆ ಬರ್ತಾರೆ ಅಂದ್ರೆ ನಮ್ಮ ಕೂಡು ಕಟ್ಟು ಒಳಗೆ ಬರುವಂತ ಒಂದು ಸಂಪ್ರದಾಯ ಎರಡು ಕೆಲವರು ಎರಡು ದಿವಸಕ್ಕೆ ಬರ್ತಾರೆ ಕೆಲವರು ಮೂರು ದಿವಸಕ್ಕೆ ಬರ್ತಾರೆ ಅಂದ್ರೆ ನಮ್ದು ಕೂಡುಕಟ್ಟು 13 ಮನೆ ಇದ್ದಾವೆ ಕೆಲವರು ಕೂಡುಕಟ್ಟು 25 ಮನೆ 30 ಮನೆ ಹೀಗೆ ಇರ್ತವೆ ಅವರೆಲ್ಲ ಬೇಗ ಬರ್ತಾರೆ ಹೀಗೆ ಬಂದು ನಮ್ಮ ಅದು ಹೊರಗೆ ಬರುವಾಗ ಆಗ ಆಯಾಯ ಗಡಿಗೆ ಕಾಯೆಲ್ಲ ಬರ್ಲಿಕ್ಕೆ ಇದೆ ಬಂದ ಮೇಲೆ ನಮ್ಮ ಕೂಡುಕಟ್ಟಿನ ಮನೆಯಲ್ಲಿ ಊಟ ಊಟ ಅಂದ್ರೆ ಇಂತಿಷ್ಟು ಮನೆ ಈಗ ಪ್ರಸ್ತುತ ಪ್ರಥಮ ದಿನ ಮೂರು ಮನೆ ಊಟ ನಾಲ್ಕು ಮನೆ ಊಟ ಹೀಗೆಲ್ಲ ಬರ್ತದೆ ಅದಾದ್ಮೇಲೆ ಲಾಸ್ಟ್ ನಿನ್ನ ರಾತ್ರಿ ನಮ್ಮ ಮನೆಯಲ್ಲಿ ಊಟ ಆಯ್ತು ಸೇಡಿಕೊಳ್ಳಲಿ ಅಲ್ಲಿಂದ ನಾವು ಸೀದಾ ಇಲ್ಲಿ ಗುರಿಕಾರರ ಮನೆ ಬಂತು ಇವತ್ತಿನ ಕಾರ್ಯಕ್ರಮ ಇಲ್ಲಿ ಈಗ ಈ ಪೂಜಾ ಕಾರ್ಯಕ್ರಮ ಅಥವಾ ಗುಮ್ಟೆದು ಇದೆಲ್ಲ ಆಯ್ತು ಇನ್ನೀಗ ಮುಂದೆ ಈಗ ನಮ್ದು ಕಾಮನ ಈ ಗುಮ್ಟೆ ಪೂಜಾ ಗುಮ್ಟೆ ಈಗ ವೇಷ ಕಳಿಸಿದ ನಂತರ ಸ್ನಾನ ಮಾಡ್ಕೊಂಡು ಬಂದು ಶುದ್ಧ ಆಗ್ಲಿಕ್ಕುಂಟು ಆಮೇಲೆ ಪೂಜಾ ಆಗ್ಲಿಕ್ಕುಂಟು ಆಮೇಲೆ ಗೆಂಡ ತೊಳಿಲಿಕ್ಕುಂಟು ನಮ್ಗೆ ಈಗ ಗೆಂಡ ಹೌದು ಗೆಂಡ ತೊಳಿಲಿ ಹಾ ಗೆಂಡ ಈಗ ನಮ್ಗೆ ಅಂದ್ರೆ ಅದು ವೇಷ ಹಾಕಿದವರಿಗೆ ಮಾತ್ರ ವೇಷ ಹಾಕಿದವರು ಎಲ್ಲರೂ ಗೆಂಡ ತೊಳಿಲೇಬೇಕು ನಿಬಂಧನೆ ಇತ್ತು ಹೌದು ಕಂಪಲ್ಸರಿ ಎಲ್ಲರೂ ತೊಳಿಲೇಬೇಕು ಅಲ್ಲಿ ಗೆಂಡ ತೊಳೆದು ಒಳಗೆ ಬಂದು ಸಹ ಭೋಜನ ಅಂದ್ರೆ ನಾವು ವೇಷ ಎಷ್ಟು ಜನ ಹಾಕಿದ್ರೆ ಅವ್ರು ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಟ್ಕೊಂಡು ಊಟ ಮಾಡ್ಬೇಕು ಊಟ ಮಾಡ್ಕೋ ಈಗ ನೀವು ಗೆಂಡ ತೊಳೆದಂದ್ರೆ ನಿಮ್ಮಲ್ಲಿ ಪ್ರಧಾನ ಯಾವ ದೇವರಿಗೆ ಗೆಂಡ ಸೇವೆ ಅದ ನಮ್ದು ಮಲ್ಲಿಕಾರ್ಜುನ ಅಂದ್ರೆ ಮೂಲತಃ ನಮ್ದು ಗೋವದಿಂದ ಬಂದವರು ನಾವೀಗ ಅದನ್ನ ಆಚರಣೆ ಮಾಡೋದು ಗೋವದೇವರಿಗೇನೆ ಗೋವದೇವ ಹೌದು ಪೂರ್ತಿ ಅಂದ್ರೆ ನಮ್ದು ಗಾಂಡಿಗೇರಿ ಅಂತ ಮಲ್ಲಿಕಾರ್ಜುನ ದೇವಸ್ಥಾನ ಏನೋ ಇದೆ ಅಲ್ಲಿ ನಮ್ದು ಈ ನಮ್ಮ ಭಾಷೆಯಲ್ಲಿ ಕೆಲವೆಲ್ಲ ಹೇಳ್ತೀವಿ ನಾವು ಅದು ಭೂಮಿ ಪುರುಷ ಅಥವಾ ಬೇರೆ ಬೇರೆ ಎಲ್ಲ ದೇವಸ್ಥಾನಗಳು ಇರುವುದಲ್ಲೇ ಗಾಂಡಿಗೇರಿ ಗೋವದಲ್ಲಿ ಅದನ್ನೇ ನಾವು ಪೂಜೆ ಮಾಡುವಂಥದ್ದು ಪ್ರಥಮವಾಗಿ ಅಲ್ಲಿಂದ ನಾವು ಆ ಹೊಗಳಿಕೆ ಮುಖಾಂತರ ಆ ಗೋವದಿಂದ ತರ್ತೀವಿ ಇಲ್ಲಿಗೆ ಗೋವದಿಂದ ದೇವರಿಗೆ ಇಲ್ಲಿಗೆ ಕ್ರಮ ತದನಂತರದಲ್ಲಿ ಇವತ್ತು ಅದೇ ರೀತಿ ಯಾವ ರೀತಿ ನಾವು ತಗೊಂಡು ಬಂದಿದ್ದೀವಿ ಅದೇ ರೀತಿ ಇವತ್ತು ವಾಪಸ್ ಕಳಿಸಿಕೊಡ್ತೀವಿ ಆ ದೇವರನ್ನ ಇಷ್ಟು ದಿವಸ ನಿಮ್ಮ ಕಾರ್ಯಕ್ರಮದಲ್ಲಿ ದೇವರನ್ನ ಇಲ್ಲೇ ಹೌದು ಆ ಗೋ ಈಗ ವಾಪಸ್ ಆ ದೇವರು ಅಲ್ಲಿಗೆ ನಾವು ಮೂಲ ಸ್ಥಳಕ್ಕೆ ಕಳಿಸಿಕೊಡೋ ಕ್ರಮ ಹಾಡಿನ ಮುಖಾಂತರ ಹೊಗಳಿಕೆ ಹೊಗಳಿಕೆ ಈಗ ಕಳಿಸಿಕೊಡುವ ಅಷ್ಟೊತ್ತಿಗೆ ಗೆಂಡ ಸೇವೆ ಎಲ್ಲ ಅಲ್ಲ ಕಳಿಸಿಕೊಟ್ಟ ನಂತರದಲ್ಲಿ ಲಾಸ್ಟ್ಗೆ ನಾವು ಗೆಂಡ ಸೇವೆ ಮಾಡಿಕೊಂಡು ಒಳಗೆ ಬರ್ತೀವಿ ಹೌದು ಈಗ ನೀವು ಇಲ್ಲಿಗ ಕಾಯಿ ಹೊಡೆದ್ರಿ ಕಾಯಿ ಹೊಡೋದಕ್ಕಿಂತ ಮುಂಚೆ ಒಂದೇನೋ ಒಂದು ಹಾಡು ಹೇಳಿದ್ರಿ ನಿಮ್ದು ಹೊಗಳಿಕೆ ಅದು ಗೊತ್ತಿಲ್ಲ ನಂಗೆ ಅಂದ್ರೆ ನೀವು ಆಗ ಎಂತ ಮಾಡ್ತೀರಿ ಹೈಗುಳಿ ಚಿಕ್ಕು ಎಲ್ಲ ದೇವರು ಹೇಳ್ದಂಗಿದ್ದಿತ್ತು ನಂಗೆ ಕೇಳ್ದಂಗೆ ನಂಗೆ ಅಷ್ಟೇ ಗೊತ್ತು ಹೇಳ್ದಾಗಿತ್ತು ಅದು ಎಂತ ಕ್ರಮ ಯಾವುದು ಅದಂದ್ರೆ ನಾವು ಇಲ್ಲಿ ಎಷ್ಟು ನಮ್ಮ ದೇವರುಗಳಿದ್ದಾರೆ ನಮ್ಮ ಈ ಒಂದು ಸುತ್ತಮುತ್ತ ಅಥವಾ ಇಲ್ಲಿ ಎಷ್ಟು ದೇವರಿದ್ದಾರೆ ಅದು ಎಲ್ಲವನ್ನು ನಾವು ಪ್ರಥಮ ದಿನವೂ ಹೊಗಳಿಕೆ ಮಾಡಬೇಕು ಅಂದ್ರೆ ಎಲ್ಲ ದೇವರ ಹಾಡಿನ ಮುಖಾಂತರ ಹೇಳಬೇಕು ಅಂದ್ರೆ ನಾವು ಹಾಡ್ತೀವಿ ಕುಣಿತೀವಿ ಅಂದ್ರೆ ನಿಮಗೆ ಈ ಹಾಡ ಇದಂತ ಇದನ್ನ ನಿಮ್ಗೆ ಮೀಸಲಿಟ್ಟದ ಅಂತೇಳಿ ಅದನ್ನ ಇವತ್ತು ಅದನ್ನು ನಿಲ್ಲಿಸಿ ಅಂತ ಹೇಳುದು ಇವತ್ತು ಆಯ್ತು ಅಂತ ಹೌದೌದು ಹಾಗೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಅಂದ್ರೆ ತುಕ ಕೇಳು ರಾವ್ ಹೋಯ್ತಾರೆ ಅಂತ ಹೇಳ್ತೀವಿ ಇವತ್ತು ಹಾಗಂದ್ರೆ ಹಾಗಂದ್ರೆ ಅಂದ್ರೆ ಇವತ್ತು ನಿಮ್ಗೆ ಈ ದೇವ್ರಿಗೆ ಇಂಥದ್ದು ಈಗ ಬಾರಾಳಿ ಮುಡುಗಮ್ಮನ ದೇವ ತುಕ ಕೇಳು ರಾವ್ ಹೋಯ್ತ ಅಂತ ಹೇಳ್ತೀವಲ್ಲ ಅಂದ್ರೆ ಇವತ್ತು ನಿಮ್ಗೆ ಕೇಳ ಈ ಆಟ ಇದು ಈ ಹೋಳಿ ಕುಣಿತದ ಇದನ್ನು ನಿಮ್ಗೆ ನಿಲ್ಲಿಸ್ತೀವಿ ಅಂತ ಹೇಳ್ತೀವಿ ಹಾಗೆ ಮೊನ್ನೆ ಎಷ್ಟು ದೇವ್ರಿಗೆ ಹೇಳಿದ್ವಿ ಇವತ್ತು ಅದೇ ರೀತಿ ವಾಪಸ್ ಹೋಗ್ಬೇಕು ಮೊನ್ನೆ ಮಾಡಿದ ಕ್ರಮವನ್ನು ಇವತ್ತು ಏನು ಕರ್ಸ್ಕೊಂಡಿರಿ ಇವತ್ತು ಹಂಗೆ ಮಾಡಿ ಕಳಿಸಿಕೊಡುವಂತದ್ದು ಒಂದು ಕ್ರಮ ಎಲ್ಲದ್ರಾಗ ಈಗ ಮುಂಚಿನ ಹೋಳಿ ಕ್ರಮಕ್ಕೂ ಪ್ರಸ್ತುತ ದಿವಸದ ಹೋಳಿ
ಕಾರ್ಯಕ್ರಮಕ್ಕೂ ಏನಾದ್ರು ವ್ಯತ್ಯಾಸಗಳಿದ್ದಿರ್ಬೋದು. ಯಾಕಂದ್ರೆ ನಾನು ಕೇಂತೆ ಯಾಕಂದ ಹೇಳಿದ್ರೆ ಆಧುನೀಕರಣ ಹೋಗ್ತಾ ಇರುತ್ತೆ. ಆಧುನೀಕರಣ ಹೋದಾಗಳಿಗೆ ನಿಮ್ಮ ಸಂಪ್ರದಾಯ ಅಂತೇಳಿ ಎಲ್ಲ, ನಮ್ಮ ಸಂಪ್ರದಾಯ ಅಂತೇಳಿ ಎಲ್ಲ, ಪ್ರತಿಯೊಂದು ಸಂಪ್ರದಾಯದಲ್ಲೂ ಒಂದು ಅಲ್ಪ ಸ್ವಲ್ಪ ಏನಾದ್ರು ಒಂದು ಬದಲಾವಣೆ ಖಂಡಿತ ತೋರಿಸ್ಕೊಂಡಿದೆ ತೋರಿಸ್ಕೊಂತ. ಯಾಕಂತ ಹೇಳಿದ್ರೆ ಆ ಕಾಲದಂಗೆ ಸಿಕ್ಕುವಂಥದ್ದು ಇವತ್ತಿನ ಪ್ರಸ್ತುತ ಸಿಗದೇಪ್ಕೂ ಸಾಕು. ಅಥವಾ ಸ್ವಲ್ಪ ಅಂದರೆ ವಿದ್ಯಾಭ್ಯಾಸಗಳು ಮುಂದುವರೆದು ಆ ಕ್ರಮದಿಂದ ಇದಕ್ಕೂ ಸಾಕು. ಏನಾದ್ರು ಬದಲಾವಣೆಗಳು ಹಿಂದಿನ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ಏನು ಬದಲಾವಣೆಗಳು? ಮುಖ್ಯವಾಗಿ ನಾನೇ ನಿಮ್ಮ ಹತ್ರ ಕೇಂದಿದ್ರೆ ದಯವಿಟ್ಟು ಬೇಜಾರಾಗಿಲ್ಲ. ಮೊದಲೆಲ್ಲ ಪೂರ್ತಿ ಅಬ್ಲಿ ಹೂಗನ್ನೇ ತಲೆಗೆಲ್ಲ ಕಟ್ಕೊಂಡಿದ್ರಲ್ಲ, ಇವತ್ತಿಗೆ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂತರ. ಈ ಹಟ್ಟಿ ಮುದ್ದ ಅಂತ ನಾವು ಈ ಹಕ್ಕಿ ಬಾಲಕ್ಕೆ ನೀವೇ ಅದೇ ಹೇಳ್ತೀರಿ ಏನೋ ಗೊತ್ತಿಲ್ಲ. ಈ ಹಟ್ಟಿ ಮುದ್ದ ಹಕ್ಕಿದ ಬಾಲನ್ನ ಮುಂಚೆ ಎಲ್ಲರೂ ತಕೊಂಡ್ ಬಂದ್ರೆ ಹೋಳಿಕ್ಕಿಂತ ಮುಂಚೆ ಯಾವ ಮರದಂಗೆ ಕೂಕಂತ್ಕೊಂಡೆಲ್ಲ ತಕೊಂಡ್ ಬರ್ತಿದ್ರು. ಇವತ್ತು ಅದಕ್ಕೆ ಆ ಹಕ್ಕಿಯ ಬಾಲ ಸಿಕ್ಕದೇ ಇಲ್ದೆ ಹೋಗಿ ಪರ್ಯಾಯವಾಗಿ ಏನು ಪ್ಲಾಸ್ಟಿಕ್ ಅನ್ನು ಒಂದು ಬಳಸುವಂತ ಒಂದು ಕ್ರಮ ಇತ್ತು. ಹೀಗೆ ಈ ಬದಲಾವಣೆ ಕ್ರಮದ ಹಿಂದೂ ಮತ್ತು ಇವತ್ತಿಗೂ ಯಾವ ರೀತಿ ಇತ್ತನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಪ್ರಸ್ತುತ ಅಂತ ಹೇಳಿದ್ರೆ ಬದಲಾವಣೆ ಅಂದ್ರೆ ವೇಷಭೂಷಣದಲ್ಲಿ ಅಂತದೇನು ಬದಲಾವಣೆ ಇಲ್ಲ ಇಲ್ಲ. ಅಂದ್ರೆ ನೀವು ಹೇಳಿದ ಹಾಗೆ ಈ ಹಟ್ಟಿ ಮುದ್ದ ಅಂದ್ರೆ ಹಿಡಿದು ಭಾರಿ ಕಷ್ಟ ಕಷ್ಟ. ಅಂದ್ರೆ ಅದು ಏನಂದ್ರೆ ಒಂದು ಜೊತೆ ಒಂದು ಬಾಲವನ್ನು ಹಿಡಿಬೇಕಾದ್ರೆ ಸತತವಾಗಿ ಒಂದು ತಿಂಗಳಾದ್ರೂ ಬೇಕಾಗ್ತದೆ. ಒಂದು ಜೊತೆ ಬಾಲ ಹಿಡಬೇಕು ಅಷ್ಟು ಪ್ರಯತ್ನ ಮಾಡ್ಬೇಕು. ಅದು ಸಾಯಂಕಾಲ ಒಂದು 4 ಗಂಟೆ ಹೋಗಿ ಅದು ಎಲ್ಲಿ ಯಾವ ಮರ ಅಲ್ಲಿ ಕೂಗ್ತದೆ ಅಲ್ಲಿ ಹೋಗಿ ಅದನ್ನ ರಾತ್ರಿ ಆ 6 ಗಂಟೆ 7 ಗಂಟೆ ಒಳಗೆ ಕೂರಿಸಿ ಬರ್ಬೇಕು. ನಾವು ರಾತ್ರಿ ಒಂದು 8 ಗಂಟೆಗೆ ಹೋಗಿ ಬ್ಯಾಟ್ರಿ ಹಿಡ್ಕೊಂಡು ಎಲ್ಲಿ ಕಾಡಿನಲ್ಲಿ ಇದ್ರು ಅದನ್ನ ಹಿಡ್ಕೊಂಡು ಬರ್ಬೇಕು. ಮತ್ತೆ ಅದ್ರ ಹಕ್ಕಿಯನ್ನು ನಾವು ಕೊಲ್ಲುವುದಿಲ್ಲ ಕೊಲ್ಲುವುದಿಲ್ಲ ಬಾಲ ಮಾತ್ರ ಹೇಳ್ಕೊಳ್ಬೇಕು. 1 ವರ್ಷ ಆ ಹಕ್ಕಿ ಅಲ್ಲಿಗೆ ಬರ್ತದೆ ಮತ್ತೆ ಪುನಃ ನಮಗೆ ಸಿಗ್ತದೆ. ಇದು ಭಾರಿ ಕಷ್ಟದ ಕೆಲಸ ಈ ಹಟ್ಟಿ ಮುದ್ದ ಇಡುವಂತದ್ದು. ಇವತ್ತು ಆ ಹಟ್ಟಿ ಮುದ್ದದ ಒಂದು ಜೊತೆ ಬಾಲಕ್ಕೆ ಸಾಧಾರಣ 5,000 ರೂಪಾಯಿ ವ್ಯಾಲ್ಯೂ ಉಂಟು ಎರಡು ಬಾಲಕ್ಕೆ. ಬಿಳಿ ಬಾಲ ಇಲ್ಲಿ ಕಾಣ್ತೋಟ ಕಪ್ಪು ಬಾಲ ಹೆಚ್ಚಾಗಿ ಸಿಕ್ಕತ್ತ. ಈ ಬಿಳಿ ಬಾಲ ಸಿಗುವುದಿಲ್ಲ. ಬೇರೆ ಬಣ್ಣ ಇರುತ್ತಲ್ಲ ಅದು ಕೆಂಪು ಬಣ್ಣ ಸ್ವಲ್ಪ ಹೌದು ಅದು ಸಿಗ್ತದೆ ಸ್ವಲ್ಪ ಅದು ಸಿಕ್ಕದೆ. ಬೆಳೆ ಮಾತ್ರ ಭಾರಿ ಕಡಿಮೆ. ಅಂದ್ರೆ ಇವತ್ತಿನ ದಿವಸ ಹಟ್ಟಿ ಮುದ್ದೆ ಯಾಕೆ ಸಿಕ್ಕುದಿಲ್ಲ ಅಂತ ಹೇಳಿದ್ರೆ ಹಿಂದೆ ಯಾವ ಪರಿಸರ ತಂಕೊಂಡು ದೊಡ್ಡ ಕಾಡುಗಳಿರ್ತಿದ್ದ ಆ ಕಾಡಿನೊಳಗೆಲ್ಲ ಇರ್ತಿದ್ದು. ಇವತ್ತು ದಿವಸಕ್ಕೆ ಎಲ್ಲ ಕಾಡೆಲ್ಲ ಹೋಗಿ ಆಧುನೀಕರಣ ಮುಂದುವರೆದ ಆ ಹಕ್ಕಿಗಳು ವಂಶವೂ ಕಮ್ಮಿ ಆಯ್ಕೂ ಸಾಕು ಅಥವಾ ಬೇರೆ ಬದಿ ವಲಸೆ ಹೋಯಕ್ಕೂ ಸಾಕು ಆ ಒಂದು ಕೊರತೆಯಿಂದ ನಿಮ್ಗೆ ಸಿಕ್ಕುತ್ತೆ. ಅದಕ್ಕೆ ಪರ್ಯಾಯವಾಗಿ ನೀವು ಏನು ಪ್ಲಾಸ್ಟಿಕ್ ನಾವು ಪ್ಲಾಸ್ಟಿಕ್ ಬಳಸ್ತಾ ಇದ್ದೀವಿ. ಹಾಗೆ ಮುಂಚೆ ಎಲ್ಲರ ಮನೆಗೂ ಹೆಚ್ಚಾಗಿ ನಿಮ್ಮವರ ಮನೆ ಹಂಗೆ ಜಾಸ್ತಿ ಅಬ್ಲಿ ಗಿಡ ಇರ್ತಿದ್ದು. ಅಬ್ಲಿ ಹೂ ಅಂದ್ರೆ ನಿಮ್ಮ ಏನು ಈ ಜನಾಂಗದಾರಿದ್ರು ಅವ್ರಿಗೆ ಅಬ್ಲಿ ಹೂ ಅಂದ್ರೆ ತುಂಬಾ ಖುಷಿ. ನಿಮ್ಮ ದೇವರಿಗೂ ಹೌದೇನೋ, ನಿಮ್ಮ ಎಲ್ಲ ಸಮುದಾಯದವರು ಎಲ್ಲಿಗೆ ಹೋಗ್ದಾದ್ರು ಅದು ಅಬ್ಲಿ ಹೂವನ್ನು ಜಾಸ್ತಿ ಮುಟ್ಕೊಂಡೆ ಹೋಗ್ತಿದ್ದೀರಿ. ಇವತ್ತಿನ ದಿವಸದಾಗ ಅದು ಸ್ವಲ್ಪ ಅಬ್ಲಿ ಹೂ ಕಮ್ಮಿ. ಅಂದ್ರೆ ನಮ್ಮಲ್ಲಿ ಈ ಅಬ್ಬಲಿ ಹೂಗು ಅನ್ನೋದು ಈ ಹೋಳಿ ಹಬ್ಬಕ್ಕೆ ಪ್ರಧಾನ ಹೂ. ಒಂದು ಅಬ್ಬಲಿಗೆ ಹೂಗು, ಮತ್ತೊಂದು ಸುರ್ಗೆ ಹೂ ಅಂತ. ಸುರ್ಗೆ ಹೂ ಅಂದ್ರೆ ಹುಡುಗನ ಮನೆ. ಅಂದ್ರೆ ನಮ್ಮ ಇದರಲ್ಲಿ ಜಾತಿಯಲ್ಲಿ ಮೊದಲು ಮದುವೆ ಆಗದಿದ್ದವರು ಅಬ್ಬಲಿ ಹೂವು ಮುಡುವಾಗಿಲ್ಲ. ಹುಡುಗರು ಅಥವಾ ಹುಡುಗಿಯವರು ಯಾರೇ ಆಗಲಿ ಮದುವೆ ಆದ ನಂತರದಲ್ಲಿ ಅವರು ಅಬ್ಬಲಿಗೆ ಹೂವನ್ನು ಮುಡಿಯುವಂತ ಕಾರ್ಯಕ್ರಮ. ಈಗ ಅದೊಂದು ಬದಲಾವಣೆ ಆಗಿದೆ. ಹುಡುಗಿಯರೆಲ್ಲ ಈಗ ಅಬ್ಬಲಿಗೆ ಮುಡಿತಾರೆ. ಅರೆ ಹೋಳಿ ಹಬ್ಬದಲ್ಲಿ ಹುಡುಗರು ಅಬ್ಬಲಿಗೆ ಮುಡಿಯುವುದಿಲ್ಲ. ಇವಾಗಲೂ ಇಲ್ಲ ಮುಡಿಯುವುದಿಲ್ಲ, ಈಗನೂ ಮುಡಿಯುವುದಿಲ್ಲ. ಅವ್ರೇನಿದ್ರು ಸುರ್ಗೆ ಹೂ. ಸುರ್ಗೆ ಹೂ ನಮ್ಮ ಹೋಳಿಗೆ ಪ್ರಧಾನವಾಗಿ ಸುರ್ಗೆ ಹೂ ಅಬ್ಬಲಿಗೆ ಮತ್ತೆ ಅಬ್ಲಿ ಹೂ. ಇದಿನ್ನೊಂದು ಗುಣ ಅಂತ ಹೇಳಿದ್ರೆ ಅದು ಅಷ್ಟು ಬೇಗ ಎಲ್ಲ ಹೂಗಿನ ಹಂಗೆ ಬೇಗ ಹಾಳಾತಿಲ್ಲ. ಅಬ್ಲಿ ಹೂಗು ಹಾಳಾತಿಲ್ಲ, ಸುರ್ಗಿ ಹೂಗು ಅಷ್ಟೇ ಬೇಗ ಹಾಳಾದೆ ಇದೆಪ್ಪ ಅಂತ ಒಂದು ಹೂಗು ಅದು. ಮತ್ತೆ ಈಗ ಬೇರೆ ವಿಷಯಕ್ಕೆ ಬಂದ್ರೆ ಗುಮ್ಟಿಯೋ ಇನ್ನೊಂದು ಮತ್ತೊಂದು ಆಯ್ದ್ರೆ ಇವತ್ತಿನ ಒಂದು ಪ್ರಸ್ತುತ ದಿವಸದಂಗೆ ಈ ಗುಮ್ಟಿಯನ್ನ ನಿಮ್ಮ ಈ ಜನಾಂಗದಾರ ಅಂದ್ರೆ ಇವತ್ತಿನ ಯುವಕರೆಲ್ಲ ಅದನ್ನ ಸರಿಯಾಗಿ ಕಲ್ತಿರ್ತಾರ ಅಥವಾ ಅದ್ರ ಬಗ್ಗೆ ಆಸಕ್ತಿ ಎಲ್ಲ ಹೆಂಗಿತ್ತು ಅವ್ರಿಗೆ ಇವತ್ತಿನ ಅವರಿಗೆ? ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಆಸಕ್ತಿ ಉಂಟು ಹುಡುಗರಿಗೆ. ಆದ್ರೆ ಮೊದಲಿನವರು ಈ ನಮ್ಮ ಜನಾಂಗದವರು ಯಾರು ಶಾಲೆಗೆ ಹೋಗ್ತಿರ್ಲಿಲ್ಲ, ವಿದ್ಯಾಭ್ಯಾಸ ಇಲ್ಲ. ಈಗ ಆಕ್ಚುಲಿ ಈಗ ಹೇಳುದಂತ ನನಗೂ ವಿದ್ಯಾಭ್ಯಾಸ ಇಲ್ಲ. ನಾನು ಅದು 3ನೇ ಕ್ಲಾಸ್ ನನಗೂ ಇಲ್ಲ. ಈಗಳನ್ನ ಮಕ್ಕಳಂದ್ರೆ ಆಸಕ್ತಿ ಇದೆ. ಅಂದ್ರೆ ಅವ್ರಿಗೇನು ಪರೀಕ್ಷೆ ಗಿರೀಕ್ಷೆ ಮತ್ತೊಂದು ಏನೋ ಬಂದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ಅವ್ರದ್ದೇನು ವಿದ್ಯಾಭ್ಯಾಸ ಎಲ್ಲ ಪೂರ್ತಿ ಆದ್ಮೇಲೆ ಬೇರೆ ಬದಿಗೆ ಕೆಲಸ ಸಿಕ್ಕಿ ಕೆಲಸಕ್ಕೆ ಹೋಗಿದ್ದಾಗಲಿಕ್ಕೆ ಅಲ್ಲಿ ಅವರಿಗೆ ಈ ಒಂದು ವಾರ ರಜೆ ಕೊಡಿ ಅಂದ್ರೆ ಕೆಲಸ ಎಲ್ಲ ಕೊಡುವುದಿಲ್ಲ ಅಲ್ಲೆಲ್ಲ ಕಷ್ಟ ಆತ. ಹಾಂಗಾಗಿ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನು ಮುಂದುವರ್ಸ್ಕೊಂಡು ಹಬ್ಬ ಕೆಲವರಿಗೆ ಸಾಧ್ಯ ಆಗ್ತಿಲ್ಲ. ಮತ್ತೆ ಈಗ ನೀವೊಂದು ಏನು ಈಗ ಒಂದು ಹೋಳಿ ಹಂಸ್ಕಂತ್ರಿ, ಅದು ಹಂಸ್ಕೊಂಡ್ರ ಮೇಲೆ ಯಾರ್ದಾರು ಒಂದು ಮನೆಗೆ ಏನಾದ್ರು ಸೂತಿಕಾಗಿದ್ರೆ ಹೆತ್ತವರು ಅಥವಾ ಸತ್ತವರು ಯಾರ್ದಾರು ಇದ್ದಿದ್ರೆ ಆ ಮನೆಗೆ ಅದನ್ನ ನಿರ್ಬಂಧ ಇತ್ತು ಅದಕ್ಕೆ ಇಲ್ಲ. ಅಂದ್ರೆ ಈಗ ನಾವು ವೇಷ ಕೊಟ್ಕೊಂಡು
ಇಲ್ಲಿ ಗುರಿಕಾರರ ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಏನಾದ್ರು ಸೂತಿಕ ಬಂದ್ರೆ ಅದು ನಮಗೆ ಅನ್ವಯ ಇಲ್ಲ. ನೀವು ಅಂದ್ರೆ ಹೊರಗೆ ಬಂದ ಆಗಿರುತ್ತೆ, ನಮಗೆ ವೇಷ ಹಾಕಿದವರಿಗೆ ಅದು ಅನ್ವಯ ಇಲ್ಲ. ಯಾಕಂದ್ರೆ ನಾವು ಈ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ವೇಷ ಹಾಕಿಕೊಂಡು ದೇವರಿಗೆ ಕೈ ಮುಗಿದು ಬಂದ್ರ ಮೇಲೆ ನಾವು ಮತ್ತೆ ಪುನಃ ಒಳಗೆ ಮನೆ ಒಳಗೆ ಹೋಗುದಿಲ್ಲ. ಇಲ್ಲ, ಎಲ್ಲರೂ ಅಷ್ಟೇ ವೇಷ ಹಾಕಿದವರು ಯಾರು ಹೋಗುದಿಲ್ಲ. ಹೌದು, ಯಾರು ಹೋಗುದಿಲ್ಲ. ಮನೆಯಲ್ಲಿ ಬಟ್ಟಲಲ್ಲಿ ಊಟ ಮಾಡುದಿಲ್ಲ, ಏನಿದ್ರು ಬಾಳೆಯಲ್ಲೇ ಬೇಕು. ದಿನ ರಾತ್ರಿ ನೀವೆಲ್ಲರೂ ಇಷ್ಟು ಜನ ಆಯ್ಕಂಕಿ ಜಾಗ ಜಾಗ ನಾವು ಅದೇ ಹೋದ ಮನೆಯಲ್ಲೆಲ್ಲ ಹೊರಗೆ ಮಲಗೋದು. ಏನಿದ್ರು ಈ ಟೆಂಟ್ ಹಾಕಿ ನಾವು ಹೊರಗೆ ಮಲಗೋದು ಬಿಟ್ಟರೆ ಒಳಗೆ ಹೋಗುದಿಲ್ಲ. ಇಲ್ಲ, ಹೊರಗೆ ಮಲಗೋದು. ಅದೇ ಸೂತಿಕ ನಮ್ಮಲ್ಲಿ ಏನಿದ್ರು ನಾವು ಆ ಸೂತಿಕ ಮುಗಿಯೋ ತನಕ ಮನೆಗೆ ಹೋಗುದಿಲ್ಲ, ವೇಷ ಕಳಿಸ್ಕೊಂಡೇ ಹೋಗ್ಬೇಕು. ಹಾಗೆ ವೇಷ ಕಳ್ಚರ್ ಮೇಲೆ ನಿಮ್ಗೆ ತಲ್ಲಿಯರಿಗೆ ಯಾವುದೇ ಇಲ್ಲ? ಇಲ್ಲ, ನಾವು ಯಾವ ಸೂತಿಕ ಇದು ಮಾಡುದಿಲ್ಲ. ನಾವು ಮನೆ ಒಳಗೆ ಪ್ರವೇಶ ಇಲ್ಲ. ಪ್ರವೇಶ ಇಲ್ಲ. ಮತ್ತೆ ನಿಮ್ಮ ಊಟ ಉಪಚಾರದ ಆಕ್ರಮದಂಗೆಲ್ಲ ಹೆಂಗೆ ಆ ಒಂದು ಅಷ್ಟು ದಿವಸ ನಡುವೆ ಈಗ ಒಂದು ವೇಷ ಹಾಕದಿಂದ ವೇಷ ತೆಗೆದ ದಿವಸದವರಿಗೆ ಯಾವ ರೀತಿಯಾದ ಕ್ರಮ ಕಟ್ಟನಿಟ್ಟದಕ್ಕೆ ಅಂದ್ರೆ ನಾವೀಗ ಪ್ರಥಮ ದಿವಸದಲ್ಲಿ ಇಲ್ಲಿಗ ಏನು ಅವಾಗ ಹೇಳಿದ ಹಾಗೆ ದೇವಸ್ಥಾನದಲ್ಲಿ ಮಾಡ್ಕೊಂಡು ಈಗ ಹೊರಗೆ ಹೊರಗೆ ಗ್ರಾಮಕ್ಕೆ ಕೂಡ್ ಕಟ್ಟಿ ಹೋಗ್ತೀವಲ್ಲ, ನಾವೀಗ ಒಂದು ಎರಡು ಮೂರು ಜನ ಈ ಹುಡುಗರು ಅಥವಾ ಪ್ರಾಯದವ್ರನ್ನ ಸ್ವಲ್ಪ ಮುಂಚಿತವಾಗಿ ಒಂದು ಎರಡು ಮೂರು ಮನೆಗೆ ಊಟಕ್ಕೆ ಹೇಳೋಕೆ ಹೋಗಪ್ಪ ಅಂತ ಹೇಳ್ತೀವಿ. ಇಂಥ ಮನೆಗೆ ಅಲ್ಲಿ ಹೋಗಿ ಅವನು ನಮ್ಮ ಇಂಥ ಕೂಡು ಕಟ್ಟಿನವ್ರು ಅಂದರೆ ನಮ್ಮದು ಬಾರಾಳಿ ಕೂಡ್ಕಟ್ಟು ಇಂಥ ಕೂಡು ಕಟ್ಟಿನವ್ರಿಗೆ ಒಂದು ಹತ್ತು ಜನಕ್ಕೆ ಊಟ ಮಾಡಿ, ಈಗ ಮತ್ತೊಂದು ಜನಕ್ಕೆ ಒಂದು ಇಪ್ಪತ್ತು ಮನೇಲಿ ಇಪ್ಪತ್ತು ಜನಕ್ಕೆ ಊಟ ಮಾಡಿ ಅದು ಒಂದು ಮೂರು ಮನೆಗೆ ಹೇಳ್ತೀವಿ. ಅವರಲ್ಲಿ ನಮ್ಗೆ ಊಟಕ್ಕೆ ರೆಡಿ ಮಾಡ್ತಾರೆ. ನಾವು ಅದನ್ನು ಸೀದಾ ಹಿಂದಿಂದ ಹೋಗಿ ಕುಮಟೆ ಬರ್ಸ ನಮ್ಮ ಕೋಲಾಟ ಎಲ್ಲ ಆದರೂ ಕೂಡಲೇ ಅಲ್ಲಿ ಆ ಮೂರು ಮನೇಲಿ ಊಟ ಮಾಡ್ತೇವೆ. ಮತ್ತೆ ಅಲ್ಲಿಂದ ಮತ್ತೊಂದು ಈಗ ಮಧ್ಯಾಹ್ನ ಒಂದು ಊಟ ಆದಮೇಲೆ ಮತ್ತೊಂದು ಮುಂದಿನ ಮನೆಗೆ ಈಗ ಕಳಿಸ್ತೀವಿ ಹುಡುಗರನ್ನ. ಹಾಗೆ ಇದೇ ಕ್ರಮ ಊಟದಲ್ಲಿ ಇದೇ ಕ್ರಮ ಮತ್ತೆ ಈಗ ನೀವು ಹೇಳ್ರಿ ಗುಮ್ಟಿ ಕೋಲಾಟ ಶುರುವಂಗೆ ಯಾವ್ದು ಮಾಡುದು ನೀವು ಎಲ್ಲಿ ಈಗ ಒಂದು ಅಲ್ಲ ಪ್ರತಿನಿತ್ಯ ನೀವು ವೇಷ ಕಟ್ಟಿ ತೆಗೋ ದಿವಸದಲ್ಲಿ ಪ್ರತಿ ದಿವಸವೂ ಇರುತ್ತಲ್ಲ. ಹೌದು, ಈಗ ಗುಮ್ಟೆ ಒಂದಿರುತ್ತೆ ಕೋಲಾಟೆ ಇರುತ್ತೆ ಅದ್ರಾಗೆ ಬೇರೆ ಬೇರೆ ಅಲ್ಲ ಅದು. ಹೌದು ಹೌದು. ಅದ್ರ ಫಸ್ಟಿನ ಮಜಲೆ ಯಾವ್ದು ಅಂದ್ರೆ ಶುರು ಮಾಡೋ ಸರಿ ಶುರು ಮಾಡಿದ್ರೆ ನಾವು ಹೊರಗೆ ಅವರ ಈ ಚಪ್ಪರ ಏನಿದೆ ನಮ್ದು ಚಪ್ಪ ಇದೆ ಮಾಂಡ್ ಅಂತೀವಿ ನಾವು. ಮಾಂಡ್ ಒಳಗೆ ಹೋಗ್ಬೇಕಿದ್ರೆ ಮೊದಲು ಹೊರಗಿಂದ ನಾವು ಗುಮ್ಟೆ ಬರ್ಸ್ಕೊಂತ ಒಳಗೆ ಹೋಗ್ಬೇಕು. ಕ್ರಮ ಅದು ಈಗನೂ ಇದೆ, ಈಗ ಅದು ಈಗ ಏನು ಚೇಂಜಸ್ ಆಗಿಲ್ಲ. ಅದ ನಂತರದಲ್ಲಿ ನಮ್ದು ಕೋಲಾಟ ಆದ್ಮೇಲೆ ಗುಮ್ಟೆ ಬಾರಿಸ್ ಕೂಡಲೇ ನೀರು ತಂದು ಕೊಡ್ತಾರೆ ಅಥವಾ ಶರ್ಬತ್ತು. ಈಗ ಮೊದಲೆಲ್ಲ ಅದೇ ಹಿಂದಿನ ಕಾಲದಲ್ಲಿ ಶರ್ಬತ್ ಎಲ್ಲ ಇರಲಿಲ್ಲ, ನೀರು ಕೊಡೋದು ಕಷ್ಟ ಇತ್ತು ನಮ್ಗೆ. ಈಗೇನು ಶರ್ಬತ್ ಕೊಡ್ತಾರೆ, ಕುಡ್ಕೊಂಡು ಮತ್ತೆ ಕೋಲಾಟ ಮಾಡ್ತೀವಿ. ಕೋಲಾಟ ಗುಮ್ಟೆ ಹೊಡೆಸಿರಿ ಅದಕ್ಕೆ ಹಾಡಿತ್ತ? ಹೌದು, ಗುಮ್ಟೆ ಹೊಡೆಸಿರಿ ಹಾಡಿ ಯಾರು ನಾವು ಶುರುವಿಗೆ ಅದಾದ್ಮೇಲೆ ಕೋಲಾಟ ಅದಕ್ಕೂ ಹಾಡಿತ್ತು. ಈಗ ನಿಮ್ಮಲ್ಲಿ ಒಂದು ಕ್ರಮ ಅಂದ್ರೆ ನಾನು ಕೇಂದ್ರ ಪ್ರಕಾರ ಒಂದು ಸಲ ಹೋಳಿ ನೀವು ಕಾಯಿ ಹೊಡೆದೆಲ್ಲ ಮುಕ್ತಾಯ ಆದ್ಮೇಲೆ ಅಂದ್ರೆ ಸಮಾಪನೆ ಆದ್ಮೇಲೆ ದೇವರನ್ನು ಕಳಿಸಿಕೊಟ್ಟ ಮೇಲೆ ಈ ಹಾಡು ಹೇಳೋಕೆ ಅಥವಾ ಗುಮ್ಟೆ ಹೊಡುವುದು ಕ್ರಮ ಇತ್ತ ಇಲ್ಲೇ ನಿಮ್ಮಲ್ಲಿ? ಅದೇ ಹಂಗೆ ನಮ್ಮಲ್ಲಿ ಇನ್ನು ಡಿಸೆಂಬರ್ ಕೊಡಿ ತಿಂಗಳಿಗಾಯ್ತು ಆಕ್ಚುಲಿ. ಅಂದ್ರೆ ಅದೇ ಕಾರಣಕ್ಕೂ ಅಲ್ಲಿಯರಿಗೆ ಗುಮ್ಟೆ ಹೊಡೋದಲ್ಲಿ ಹಾಡು ಹೇಳೋದಲ್ಲಿ ಮಾಡುತ್ತೆ ಅಂದ್ರೆ ಮಾಡ್ತೀವಿ ಅಂದ್ರೆ ನಾವು ಈ ಕಲಾವೇದಿಕೆ ಒಂದು ಮಾಡ್ಕೊಂಡಿದ್ದಾರೆ ಕೆಲವರು. ಗೊತ್ತಾಗ್ಲಿಲ್ವಾ ಅಂದ್ರೆ ಈ ವೇಷಭೂಷಣ ಹೌದು ಸಾಂಸ್ಕೃತಿಕ ವೇದಿಕೆ ಅಂದ್ರೆ ಮೊದಲು ಇರಲಿಲ್ಲ ಇದು. ಈಗ ಏನೋ ಈ ಜನಪದ ಕಲೆಗಳನ್ನ ಉಳಿಸ್ಲಿಕ್ಕೆ ಮತ್ತೆ ಈ ನಮ್ಮ ಕುಡುಬಿ ಜನಾಂಗವನ್ನು ನಾವು ಹೊರಗಡೆ ಪರಿಚಯ ಮಾಡಿಕೊಡ್ಲಿಕ್ಕೋಸ್ಕರ ಈ ಜನಪದ ಕಲೆ ಅಂತೇಳಿ ಒಂದು ಇದು ಮಾಡ್ಕೊಂಡಿದ್ದೆ. ಅದರಲ್ಲಿ ನಾವು ಈ ಹಾಡನ್ನೆಲ್ಲ ಹೇಳುವುದಿಲ್ಲ, ಅದಕ್ಕೆ ಬೇರೆ ಹಾಡು ಹೌದು. ಮತ್ತೆ ಈ ಗುಮ್ಟೆ ಅಥವಾ ಈ ವೇಷಭೂಷಗಳನ್ನ ಯಾವುದು ಅದಕ್ಕೆ ಉಪಯೋಗಿಸುವುದಿಲ್ಲ. ಅದರದ್ದೇ ಆದ ಸಪರೇಟ್ ಅನ್ನ ನಾವು ಮಾಡಿ ಅದನ್ನ ಹೊರಗಡೆನೆ ಇಟ್ಟಿದ್ದೇವೆ. ಸಾಂಸ್ಕೃತಿಕಕ್ಕೆ ಬೇರೆ ಬೇರೆ ಅದು ನಮ್ಮ ಈಗ ನಮ್ಮದು ಈಗ ನಮ್ದು ಸಹ ಉಂಟು. ಆದ್ರೆ ನಾವು ಈಗ ನಮ್ದು ಅಲ್ತಾರ್ ನಲ್ಲಿ ಒಂದು ಸಣ್ಣ ಸಭಾಭವನ ಇದೆ ಸಣ್ಣದು, ಅದರಲ್ಲಿ ನಾವು ಇಟ್ಟಿದ್ದೀವಿ. ಇಟ್ಟಿರಿ ಹೌದು ಅಂದ್ರೆ ಅದು ಸಾಂಸ್ಕೃತಿಕ ಈ ರೀತಿ ಇದಕ್ಕೆ ಸಂಬಂಧ ಎಂತದಿಲ್ಲ. ಈ ಹಾಡನ್ನು ಯೂಸ್ ಮಾಡೋದಿಲ್ಲ, ಇದು ಯಾವ್ದನ್ನು ಇದು ಮಾಡೋದಿಲ್ಲ. ಹಾಗೆ ಈ ರೀತಿಯ ಕ್ರಮ ಅಂದ್ರೆ ಈ ಎಲ್ಲ ಕ್ರಮವನ್ನ ಇವತ್ತಿನವರೆಗೂ ನೀವು ಅನುಸರಿಸ್ಕೊಂಡು ಬೇಕಾದ್ದೇ ಒಂದು ಕ್ರಮ. ಈಗ ದೇವರೇನೋ ನಾನು ಅಲ್ಲಿ ಹರ್ಕೊಂಡೆ ಹರ್ಕಿಟ್ಟಿರಿ ಅದು ಮೊದಲಿನ ದಿವಸದಿಂದ ಇವತ್ತಿನವರೆಗೂ ಇಲ್ಲೇ ಅಥವಾ ಇವತ್ತಿನ ಈ ದಿವಸಕ್ಕೆ ಹೊರ ಅಲ್ಲ? ಮೊನ್ನೆ ನಾವು ಏನು ಕಾಯಿ ಇಟ್ಟಿದ್ದೇವೆ ಅಂತ ಹೇಳ್ತೇವೆ ಅಲ್ಲ, ಆ ದಿನದಿಂದ ಇಲ್ಲಿವರೆಗೆ ಹೌದು ಇಲ್ಲಿವರೆಗೆ ಹೊರಗೆ ಅಲ್ಲೇ ಪೂಜೆ ಮಾಡೋದು ಎಲ್ಲ ಕ್ರಮವೂ ಇಲ್ಲೇ. ಇದಾದ್ಮೇಲೆ ಇನ್ನು ಮನೆಯೊಳಗೆ ತಗೊಂಡೋಗಿ ಮನೆಯೊಳಗೆ. ಈಗ ನೀವು ಹೇಳ್ರಿ ಇದೆಲ್ಲ ಆಯ್ತು, ಈ ಕಾಯಿ ಇದೊಂದು ಕಾಯಿ ಇತ್ತು, ಈ ಕಾಯಿ ಹೊಡೆದು ಆರು ಗತಿಗೆ ನಿಮ್ದು ಸಮಾಪನೆ ಮುಗಿತು, ನಿಮ್ಮ ವೇಷಭೂಷಣ ಎಲ್ಲ ತೆಗೆದು ಕಡೆಗೆ ಮುಂದಿನ ಏನು ಗೆಂಡ ಸೇವೆ ಅದಿದಲ್ಲ ಅಂತ ಹೇಳ್ರಿ ಅದೆಲ್ಲ ಆರು ಗತಿಗೆ ಈ ಒಂದು ಹೋಳಿ ಹಬ್ಬ ಅಂದ್ರೆ ಈ ವರ್ಷದ ಮುಕ್ತಾಯ. ಈ ವರ್ಷದ ಮುಕ್ತಾಯ ಆಯ್ತು, ಈ ವರ್ಷದ ಮುಕ್ತಾಯ. ಇನ್ನೇನೇ ಇದ್ದಿದ್ರು ಮುಂದಿನ ವರ್ಷ ಹೇಳ್ತಂಗೆ ಡಿಸೆಂಬರ್ ತಿಂಗಳಿಗೆ ಆ ಸಮಯ ಶುರುವಾಗ್ತ ಅದ್ರ ಮೇಲಿಂದ ಮತ್ತೆ ಅಲ್ಲಿವರೆಗೆ ಈಗ ಹೋಳಿ ಕಾರ್ಯಕ್ರಮದಲ್ಲಿ ಏನೂ ಇಲ್ಲ, ಏನೂ ಇಲ್ಲ. ಮತ್ತೆ ನಿಮ್ಮಲ್ಲ ಈ ಹೋಳಿ ಹಬ್ಬಕ್ಕೆ ಅಂತೇಳಿ ಅಲ್ಲ ಯಾವುದೇ ಒಂದು ಕ್ರಮಕ್ಕಾದಿದ್ರು ಯಾವುದೇ ಒಂದು ಮದಿ ಅಥವಾ ಶುಭ ಕಾರ್ಯ ಯಾವುದೇ ಕಾರ್ಯಕ್ಕಾದಿದ್ರು ನಿಮ್ಮ ತಂಡದ ನಾಯಕರು ಅಂದ್ರೆ ಗುರುಕಾರರ ಮನೆಗೆ ಅದರದ್ದು ಪ್ರಸ್ತಾಪನೆ ಆಯಿ ಅದ್ರ ಮುಖಾಂತರವೇ ಮುಂದುವರಿಕ ಎಲ್ಲದು. ಹೌದೌದು. ಅಂದ್ರೆ ನಮ್ಮಲ್ಲಿ ಏನು ಮದುವೆಗಿದ್ವಿ ಏನಾಗಬೇಕಿದ್ರು
ನಮಗೆ ತೋರಣ ಕಟ್ಟಬೇಕಿದ್ರೆ ಈ ನಮ್ಮ ಏನು ಕೂಡುಕಟ್ಟಿನವರು ಇದ್ದಾರೆ 13 ಕೂಡುಕಟ್ಟಿನವರು ಆ ತೋರಣ ಕಟ್ಟಲಿಕ್ಕೆ ಅವರೆಲ್ಲರೂ ಬರಬೇಕು 13 ಮನೆಯವರು ಬರಬೇಕು ಕಂಪಲ್ಸರಿ ಆ ತೋರಣ ಕಟ್ಟುವಾಗ ಅವರೇ ಕಟ್ಟಬೇಕು 13 ಮನೆಯವರು ಮನೆಗೆ ಒಬ್ಬರೊಬ್ಬರು ಅವರು ಬರಲೇಬೇಕು ಅದರಲ್ಲಿ ಇವರು ಗುರಿಕಾರರು ಅಂತ ಮೇನ್ ಆ 3 ದಿನನೂ ಅಲ್ಲೇ ಇರಬೇಕು ಅವರ ಮನೆಗೆ ಹೌದು ಏನು ಕಾರ್ಯಕ್ರಮ ನಡೆಯುತ್ತದೆ ಆ 3 ದಿನನೂ ಇರಬೇಕು ಮತ್ತೊಂದು ಒಳ್ಳೆ ಕಾರ್ಯಕ್ಕೂ ಇರಬೇಕು ಕೆಟ್ಟ ಕಾರ್ಯಕ್ಕೂ ಎಲ್ಲರೂ ಬರಬೇಕು ಎಲ್ಲದಕ್ಕೂ ಎಲ್ಲ ಕಾರ್ಯಕ್ರಮ ಅದು ಇದು ಅಂತಲ್ಲ ಈ 13 ಮನೆಯವರು ಏನಿದ್ದೀವಿ ನಾವು ಶುಭ ಕಾರ್ಯ ಇರಲಿ ಅಶುಭ ಅಶುಭ ಕಾರ್ಯಕ್ರಮ ಇರಲಿ ಯಾವುದೇ ಇರಲಿ ಎಲ್ಲದಕ್ಕೂ ನಾವು 13 ಮನೆಯವರು ಒಟ್ಟುಗೂಡಿ ಮಾಡುವಂತ ಕೆಲಸ ಬರಲೇಬೇಕು ಹೊರಗೆ ಹೋಗೋದು ಬೇರೆ ಅಂದ್ರೆ ಇತರ ನಾವು ಹೋಗ್ತೀವಿ ನಮ್ಮ ಕೂಡು ಕಟ್ಟಿನೊಳಗೆ ಏನು 13 ಮನೆ ಇದ್ದೇವೆ ನಾವೆಲ್ಲರೂ ಅದಕ್ಕೆ ಒಟ್ಟಾಗಿ ಇರಬೇಕು ಹಾಗೆ ಮತ್ತೆ ಇನ್ನೊಂದು ಅಂದ್ರೆ ಈ ಒಂದು ಸಂಪ್ರದಾಯ ಸಂಸ್ಕೃತಿ ಇದೇ ರೀತಿ ಮುಂದುವರೆದಾಗಲಿಕ್ಕೆ ನಿಮ್ಮ ಜನಾಂಗದವರ ಬಾಂಧವ್ಯವು ಇದೇ ಒಳ್ಳೆ ರೀತಿಯಂಗಿರುತ್ತೆ ಅಂದ್ರೆ ಈಗ ನೀವು ಏನ್ ಮಾಡ್ಕೊಂಡು ಬಂದಿರಿ 13 ಮನೆಯವರು ಒಟ್ಟೆ ಎಲ್ಲ ಒಟ್ಟಾಯ್ಕಂದಾಗಲಿ ಅದೊಂದು ಸಂಭ್ರಮವೂ ಬೇರೆ ಎಲ್ಲ ಒಟ್ಟ ಒಂದು ಖುಷಿ ಇರುತ್ತೆ ಇದು ಹೀಗೆ ಮುಂದೆ ನಡ್ಕೊಂಡು ಹೋದ್ರೆ ಒಂದು ಏನು ಈ ಕೂಡುಕಟ್ಟು ಸಂಪ್ರದಾಯ ಅಥವಾ ಮನೆಯವರೆಲ್ಲ ಒಟ್ಟಾಯಿಪ್ಪ ಅಂತದ್ದು ಇದು ಖಂಡಿತ ಹಿಂಗೆ ಮುಂದುವರ್ಕೊಂತಾರೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ಸಮೇತ ನಮ್ಮ ಯಾರೆಲ್ಲ ಇದ್ರ ನಮ್ಮ ಸಂಬಂಧಿಕರು ಯಾರ ನಮ್ಮ ಕೂಡುಕಟ್ಟಿನವರು ಯಾರ ಅವರೆಲ್ಲರದ್ದು ಪರಿಚಯ ಪ್ರತಿಯೊಬ್ಬರಿಗೂ ಇರುತ್ತೆ ಇದೇ ರೀತಿ ಇದೊಂದು ಚಂದದ ಸಂಸ್ಕೃತಿ ಚಂದದ ಸಂಪ್ರದಾಯ ಭಾರಿ ಖುಷಿ ಆಯ್ತು ನಂಗೆ ಹಂಗೆ ಈ ಭಾಷೆಯ ವಿಷಯಕ್ಕೆ ಬಂದ್ರೆ ಇವತ್ತಿನ ಅವರಿಗೆ ಇದ್ರ ಈ ಮಕ್ಕಳಿಗೆ ಅವರಿಗೆಲ್ಲ ಭಾಷೆ ಬಗ್ಗೆ ಯಾವ ರೀತಿಯ ಇದ್ ಮಾಡಿಕೊಡ್ತೀರಿ ನಮ್ಮಲ್ಲಿ ಅದೊಂಚೂರು ಸಮಸ್ಯೆ ಇದೆ ಇವಾಗ ಅಂದ್ರೆ ಹೆಚ್ಚಿನವರಿಗೆ ಬರ್ತದೆ ಭಾಷೆ ಈಗ ಏನು ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಈ ಹೋಳಿ ವೇಷ ಕಟ್ಟು ಮಕ್ಕಳಿಗೆ ಹೆಚ್ಚಿನವರಿಗೆ ಬರ್ತದೆ ಅಂದ್ರೆ ಈ ಕೆಲವು ನಮ್ಮ ಈ ಹಿಂದೆ ಏನಿತ್ತು ನಮ್ಮ ಮನೆ ಎಲ್ಲ ಒಂದೇ ಕಡೆ ಇರ್ತಿತ್ತು ಒಂದೇ ಕಡೆ ಒಂದು ಐದಾರು ಮನೆ ಈಗ ಏನಾಯ್ತು ತುಂಬಾ ತೊಂದರೆ ಬೇರೆ ಬೇರೆ ಎಲ್ಲ ಇರ್ತಾರೆ ಅಂತ ಮನೆಯಲ್ಲಿ ಏನಾಯ್ತು ಅಂದ್ರೆ ನಮ್ಮ ಭಾಷೆ ಒಂಚೂರು ಸುತ್ತಮುತ್ತ ಒಂದು ನಾಲ್ಕು ಬೇರೆ ಮನೆ ಇದ್ದಾಗಳಿಕೆ ನಿಮ್ಮವ್ರದ್ದು ಒಂದು ಮನೆ ಇದ್ದಾಗಳಿಕೆ ಆಚೆಚೆ ಅವರೊಟ್ಟಿಗೆ ವ್ಯವಹಾರ ಮಾಡ್ತಾರೆ ನಿಮ್ಮ ಭಾಷೆಗೆ ನೀವು ಮಾತಾಡ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಅವರೊಟ್ಟಿಗೆ ಮಾತಾಡಿ ಮಾತಾಡಿ ಕನ್ನಡ ಮಾತಾಡ್ಕೊಂಡೆ ಅಂತ ಆಯ್ತು ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಮತ್ತಿನಂತ ಶಾಲಿ ಹೋತ್ರ ಶಾಲಿಗೆ ಹೊರಗತ್ತಿಗೆ ಅಲ್ಲ ಕನ್ನಡ ಮಾತಾಡೋದು ಅಥವಾ ಇಂಗ್ಲಿಷ್ ಮೀಡಿಯಂ ಇವರು ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇಂಗ್ಲಿಷ್ ಹೆಂಗೆ ಮಾತಾಡ್ತಾರೆ ಇದೆಲ್ಲ ಆತ ಇದ್ದಾಗಳಿಗೆ ಸ್ವಲ್ಪ ಮಕ್ಕಳಿಗೆ ಏನು ಕಷ್ಟ ಆಯ್ತು ಮನೆಗೆ ಹಿಂಗೆ ಮಾತಾಡ್ಕೊಂಡು ಹೋದಾಗಳಿಗೆ ಅದನ್ನು ಕಲೀಲಕ್ಕೆ ನಮಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿರಿ ನಿಮಗೆ ತುಂಬ ಧನ್ಯವಾದ ಹೇಳ್ತಿದ್ದೆ ಅಂತಕ್ಕಂದ್ರೆ ಇವತ್ತಿನ ಪ್ರಸ್ತುತ ದಿವಸದಂಗೆ ಪ್ರಸ್ತುತ ತಲೆಮಾರಿನವ್ರಿಗೆ ನಿಮ್ಮ ಏನು ಸಂಪ್ರದಾಯ ಕೂಡುಕಟ್ಟಿನವ್ರಿಗೆ ಎಲ್ಲರಿಗೂ ಹೋಳಿ ಬಗ್ಗೆ ಗೊತ್ತು ಆದರೆ ನಾವು ಹೇಳ್ಕೊಂಡು ಹೇಳಿದ್ರೆ ನಮ್ಮ ಕಣ್ಣಿಗಿದ್ದರಿಗೆ ಅಥವಾ ನಮ್ಮ ಕಣ್ಣಿಗೆ ಸುಮಾರು ಜನ ಇದ್ದರು ಅವ್ರು ಯಾರಿಗೆ ಈ ಹೋಳಿ ಬಗ್ಗೆ ಕ್ರಮ ಗಿಮ ಅಂತ ಗೊತ್ತಿಲ್ಲ ಅಂದ್ರೆ ನಾವು ಏನು ಎಣಿಸ್ಕೊಂಡಿರುತ್ತೆ ಈಗ ನೀವು ಹೇಳಿದ್ರ ಮೇಲೆ ಗೊತ್ತಾದ್ ಗುಂಪು ಇವತ್ತು ಹೊಡೋದು ನಿಲ್ಸ್ರ ಮೇಲೆ ಇನ್ನು ಹೊಡುಕಿಲ್ಲ ಅಂತೇಳಿ ಇಂಥ ಕ್ರಮದ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರಲ್ಲ ಇದನ್ನ ಎಲ್ಲರಿಗೂ ತಿಳಿಸಿಕೊಟ್ಟದಕ್ಕೆ ನಿಮಗೆ ನಾವು ನಮ್ಮ ಇಡೀ ಕಲಾಚಿಗಳ ತಂಡದ ಕಡೆಯಿಂದ ಧನ್ಯವಾದ ಹೇಳ್ತೀವಿ ತಾ ಹೇಳಿ ಮತ್ತೊಂದು ಅಂದ್ರೆ ನಮ್ದು ಇದೊಂದು ಜನಾಂಗ ಅಂದ್ರೆ ತುಂಬಾ ಹಿಂದುಳಿದ ಜನಾಂಗ ಇದೊಂದು ದೊಡ್ಡ ಸಮಸ್ಯೆ ನಮಗೆ ಅಂದ್ರೆ ಇವತ್ತು ಕೆಲವೊಂದು ಮನೆಯಲ್ಲಿ ಇವತ್ತು ಹೋಳಿಗೆ ಬರುವಂತ ಪರಿಸ್ಥಿತಿಯಲ್ಲಿ ಸಹ ಇಲ್ಲ ಇವತ್ತು ಹೌದು ಅಷ್ಟು ಕಷ್ಟಕರ ಜೀವನದಲ್ಲಿ ಇದ್ದಾರೆ ಆದ್ರೂ ಈ ಹೋಳಿ ಬಗ್ಗೆ ಎಲ್ಲರೂ ಸಾಲವೋ ಮೂಲವೋ ಮತ್ತೊಂದು ಮಾಡಿ ಎಲ್ಲರೂ ಬರ್ತಾರೆ ಅದೊಂದು ತುಂಬಾ ಸಂತೋಷದ ವಿಷಯ ನಂಗೆ ತುಂಬಾ ಖುಷಿ ಆಯ್ತು ನಮ್ಗೆ ಒಂದು ಒಳ್ಳೆ ಆದ ಒಂದು ಮಾಹಿತಿ ಕೊಟ್ಟಿರಿ ಸಮಯ ಅಲ್ದಿದ್ದ ಸಮಯದಂಗು ನಿಮ್ಗೆ ಹಾಗೆ ನಿಮ್ಮ ಇಡೀ ಏನು ತಂಡ ಇತ್ತು ನಿಮ್ಮ ಕೂಡು ಕಟ್ಟಿನವರು 13 ಮನೆಗೂ ನಮ್ಮ ಹಾಗೆ ನಮ್ಮ ಇಡೀ ಕಲಾಚಿಗರು ತಂಡದ ಕಡೆಯಿಂದ ಹಾಗೆ ಹಳಿಹಂಬಲ್ ಕಾಮಂತಹ ಪ್ರತಿಯೊಬ್ಬರು ವೀಕ್ಷಕರ ಕಡೆಯಿಂದ ಧನ್ಯವಾದವನ್ನು ಹೇಳ್ತೀನಿ ಈಗ ನಮ್ಗೆ ಇನ್ನಷ್ಟು ಮುಂದಿನ ಮಾಹಿತಿಯನ್ನು ಕೊಡೋಕೆ ನರಸಿಂಹ ನಾಯಕ್ ಅವರಿದ್ರೆ ಅವ್ರ ಬಗ್ಗೆ ಇನ್ನಷ್ಟು ನಾವು ಮಾಹಿತಿಯನ್ನು ತಿಳ್ಕೊಬೇಕ ನರಸಿಂಹ ನಾಯಕ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಹಾಗೆ ನಿಮ್ಮ ಈಗ ನೀವು ಪ್ರಸ್ತುತ ಯಾವ ಖಾತೆಯಂಗಿದ್ರಿ ನಿಮ್ಮ ಸಮುದಾಯದ ನಾನು ಉದ್ಯೋಗದಲ್ಲಿ ಮಲ್ಲಿಕಾರ್ಜುನ ಸಹಕಾರಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಸಮಾಜ ಬಾಂಧವರ ಒಂದು ಸಂಘಟನೆಯಲ್ಲಿ ಕರ್ನಾಟಕ ರಾಜ್ಯ ಕುಡುಬಿ ಸೇವಾ ಸಂಘದ ಜೊತೆ ಕಾರ್ಯದರ್ಶಿಯಾಗಿ ಹಾಗೂ ನಮ್ಮ ಕುಡುಬಿ ಶಿಕ್ಷಣ ಸಮಿತಿಯ ಸಂಚಾಲಕನಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈಗ ಪ್ರಸ್ತುತ ಮಾಡ್ತಾ ಇದ್ದೇನೆ ಈಗ ನಾವು ಅವ್ರ ಹತ್ರ ನಿಮ್ಮ ಮೊದಲು ಒಬ್ಬರ ಹತ್ರ ಈಗ ಸರಿಯಾದ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದೆ ಆದರೆ ಇನ್ನು ಉಳಿದ ಸ್ವಲ್ಪ ಮಾಹಿತಿಗೋಸ್ಕರ ನಾನು ನಿಮ್ಮನ್ನೀಗ ಕೇ ಮಾತಾಡಿದ್ದೆ ನಿಮ್ಮ ಈ ಒಂದು ಕೂಡುಕಟ್ಟು ನಿಮ್ಮ ಈ ಸಂಪ್ರದಾಯದಂಗೆ ಈ ಉಡುಪಿ ಜಿಲ್ಲೆ ಹಂಗೆ ಎಷ್ಟು ಜನ ಬತ್ತರ ಹಾಗೆ ಅದರಾಗೆ ಎಷ್ಟು ಕೂಡುಕಟ್ಟುಗಳಿತ್ತು ಈ ವರ್ಷ ಜನ ಎಷ್ಟಿದ್ರು ಅದ್ರ ಬಗ್ಗೆ ಅದು ಒಂದು ನಿಖರ ಮಾಹಿತಿ ಕೊಡ್ತೀರಿ ಹಾಂ ಸರಿ ಸರ್ ನಿಮಗೆ ಗೊತ್ತಿರೋ ಹಾಗೆ ನಾವು ಕುಡುಬಿಯವರು ಮೂಲತಃವಾಗಿ ಗೋವಾದಿಂದ ಕರ್ನಾಟಕದಿಂದ ಈ ಕರ್ನಾಟಕದ ಈ ಕರಾವಳಿ ಭಾಗಕ್ಕೆ ವಿಶೇಷವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ವಲಸೆ ಬಂದಂಥವರು ಈಗ ಉಡುಪಿ ಜಿಲ್ಲೆಯಲ್ಲಿ
ಸುಮಾರು 44 ಕೂಡುಕಟ್ಟು ನಮ್ಮಲ್ಲಿ ಇದೆ. ಹೋಳಿ ತಂಡವನ್ನು ರಚನೆ ಮಾಡಿ ಹೋಳಿ ಆಚರಣೆ ಮಾಡುವಂಥ 44 ಕೂಡುಕಟ್ಟಿದೆ. ಇದರಲ್ಲಿ ಈ ವರ್ಷ ಅಂದರೆ 2021ನೇ ಈ ಒಂದು ವರ್ಷದಲ್ಲಿ 39 ಕೂಡುಕಟ್ಟು ಸಕ್ರಿಯವಾಗಿ ವೇಷವನ್ನು ಹಾಕಿ ನಮ್ಮ ಹೋಳಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಹುಣ್ಣಿಮೆ ಕೊನೆಯ ದಿನದಲ್ಲಿ ಹೋಳಿ ಹಬ್ಬವನ್ನು ಎಲ್ಲ ಗುರಿಕಾರರ ಮನೆಯಲ್ಲಿ ಮುಖ್ಯವಾಗಿ ಗುರಿಕಾರರ ಮನೆಯಲ್ಲಿ ಇವತ್ತು ಎಲ್ಲ ಸೇರಿಕೊಂಡು ಈ ಹೋಳಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ನಮಗೆ ಈಗಾಗಲೇ ನಮ್ಮ ರಾಜ್ಯ ಸಂಘದ ಹಾಗೂ ಜಿಲ್ಲಾ ಸಂಘದ ಬಂದ ಮಾಹಿತಿ ಪ್ರಕಾರ 3020 ಜನ ವೇಷಧಾರಿಗಳು ಬೇರೆ ಬೇರೆ ಕೂಡುಕಟ್ಟಲ್ಲಿ ಅಂದರೆ ಉಡುಪಿ ಜಿಲ್ಲೆಯ 5 ತಾಲೂಕುಗಳಲ್ಲಿ ಸಹ ಆಯಾ ಕೂಡುಕಟ್ಟಲ್ಲಿ ವೇಷವನ್ನು ಹಾಕ್ಕೊಂಡು ಸಕ್ರಿಯವಾಗಿ ವೇಷವನ್ನು ಹಾಕ್ಕೊಂಡು ಭಾಗವಹಿಸಿದ್ದಾರೆ. ಈಗ ನಿಮ್ಮ ಈ ಒಂದು ಇದ್ರಂಗೆ ಸಂಪ್ರದಾಯದಲ್ಲಿ ಇವತ್ತಿಗೆ ವೇಷ ಹಾಕೋರು ಸಾಧಾರಣ ಹಿರಿಯರು ಅಂದರೆ ಎಷ್ಟು ವರ್ಷದವರು ಇದ್ರ ಇದ್ರಾಗೆ ವೇಷ ಹಾಕಿ ಒಂದು ಇದಕ್ಕೆ ಹೋಗ್ಬಾರ್ದು ದೇವರ ಸೇವೆಗೆ ಹೋಗ್ಬಾರ? ಇತ್ತೀಚೆಗೆ ಹಿರಿಯವರು ತುಂಬ ಜನ ವೇಷ ಆಗ್ತಾ ಇದ್ದಾರೆ, ಹುಡುಗರು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ. ಕಾರಣ ಒಂದು, ಈಗಿನ ಮಕ್ಕಳು ಸ್ವಲ್ಪ ಎಜುಕೇಷನ್ ಕಡೆಗೆ ಹೋಗೋದ್ರಿಂದ ಹವಾಲು ಜಾ ಆಗ್ತಾ ಉಂಟು, ಮತ್ತು ಉದ್ಯೋಗ ನಿಮಿತ್ತ ಬೇರೆ ಕಡೆ ಹೋದಾಗ ಅವರಿಗೆ ಸ್ವಲ್ಪ ಭಾಗವಹಿಸಿ ಅನಾನುಕೂಲ ಅಂದರೆ ಇಲ್ಲಿ 5 ದಿವಸ ಕಾರ್ಯಕ್ರಮ ಆದ್ದರಿಂದ 5 ದಿವಸ ಸಹ ಅವರು ಉಪಸ್ಥಿತಿ ಇರಬೇಕು, ಆದ್ದರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಹಿರಿಯವರು ಯಾರೆಲ್ಲ ನಡೆದಾಡಲಿಕ್ಕೆ ಸಾಧ್ಯ ಉಂಟು ಅವರೆಲ್ಲರೂ ಸಹ ಈ ಹೋಳಿಯಲ್ಲಿ ಭಾಗವಹಿಸ್ತಾರೆ. 90 ವರ್ಷದವರು ಸಹ ಭಾಗವಹಿಸಿದಂಥ ಒಂದು ನಿದರ್ಶನಗಳು ನಮ್ಮಲ್ಲಿ ಉಂಟು. ಹೌದು, ಆ 90 ವರ್ಷದವರು ಅದರಂಗೆ ಭಾಗವಹಿಸ್ಕ ಅಂತ ಹೇಳಿದ್ರೆ ಅವರದ್ದು ದೇಹಾರೋಗ್ಯಕ್ಕಿಂತ ಆತ್ಮಸ್ಥೈರ್ಯ ಜಾಸ್ತಿ ಬೇಕು. ನಿಜವಾಗ್ಲೂ ಆ 5 ದಿವಸವು ಆ ಒಂದು ನಿಬಂಧನೆ ಆ ಒಂದು ಕ್ರಮಗಳನ್ನೆಲ್ಲ ಆಚರಿಸ್ಕೊಂಡು ಅವ್ರು ಇದ್ರಂಗೆ ಪಾಲ್ಗೊಳ್ಕಂತ ಹೇಳಿದ್ರೆ ಭಾರಿ ಕಷ್ಟ ಆಯ್ತದೆ. ಅಷ್ಟೇನು ತಮಾಷೆ ಅದು ಕೆಲಸ ಅಲ್ಲ. ನಿಮ್ಮ ಇದ್ರಂಗೆ ಇವತ್ತಿನ ದಿವಸ ಪ್ರಸ್ತುತ ಜಾಸ್ತಿ ವರ್ಷ ಆದಾರ ಅಂದ್ರೆ ಎಷ್ಟು ವರ್ಷದಿದ್ರೆ? ನಮ್ಮಲ್ಲಿ ಈಗ ಹಿರಿಯರಾದಂಥ ಬಸವನಾಯ್ಕರಿದ್ದಾರೆ, ಅವರು ಸುಮಾರು 68 ವರ್ಷದವರು. ಅವರು ಅವ್ರ ಕಾಲು ಸ್ವಲ್ಪ ನೋವಿದ್ರು ಸಹ ಅವರು ಈ ನಮ್ಮ ಬಾರಾಳಿ ಕುಡುಕೊಟ್ಟಿನ ಮುಖ್ಯಸ್ಥರಾಗಿ ನಮ್ಮ ಒಂದು ಜವಾಬ್ದಾರಿ ಈ 13 ಮನೆಯವರ ಜವಾಬ್ದಾರಿ ತಗೊಂಡು ಸಕ್ರಿಯವಾಗಿ ನಮ್ಮ ಈ ಕೂಡುಕಟ್ಟನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ನಡೆದಾಡ್ಲಿಕ್ಕೆ ಕಷ್ಟ ಆದರೂ ಸಹ ಈಗ ನಾವು ಅವರನ್ನು ಪ್ರತಿ ಮನೆ ಮನೆಗೆ ತಲುಪಿಸುವಂಥ ವಾಹನದಲ್ಲಿಯೋ ಅಥವಾ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಉಳಿದವರು ನಡ್ಕೊಂಡೇ ಅಥವಾ ಹೋಗ್ತಾ ಇದ್ದಾರೆ. ಈಗ ಮತ್ತೆ ಈಗ ವೇಷಭೂಷಣ, ಈಗ ಅವ್ರವ್ರಿಗೆ ಅದು ವೇಷಭೂಷಣ ಅವ್ರವ್ರ ಮನೆಯಿಂದ ಅವ್ರವ್ರೇ ತಯಾರಿ ಮಾಡ್ಕೊಂಡು ಬಪ್ಪದ ಅಥವಾ ನಿಮ್ಮ ಇದರಿಂದ ಕೊಡುದ ಅದು ಹೆಂಗದ? ಇಲ್ಲ, ವೇಷಭೂಷಣ ಸಂಬಂಧಿಸಿದ ಹಾಗೆ ಯಾರಾದರೂ ಹೋಳಿ ಹಬ್ಬಕ್ಕೆ ಬರೋರಿದ್ರೆ ಅವರವರೇ ವೇಷಭೂಷಣ ರೆಡಿ ಮಾಡಬೇಕು. ಹೌದು, ಅದಕ್ಕೆ ಗುಮ್ಮಟೆ ಇರ್ಬೋದು, ಅವರಿಗೆ ಕೋಲಾಟದ ಕೋಲ್ ಇರ್ಬೋದು, ಕಾಲಿಗೆ ಕಟ್ಟುವಂತಹ ಗಜ್ಜೆ ಇರ್ಬೋದು, ಹಾಗೆ ಉಟ್ಕೊಳ್ಳುವಂತಹ ಸೀರೆ ಇರ್ಬೋದು, ಹಾಗೆ ನೆರಿಯಂಗಿ ಅಂತ ಹೇಳ್ತೇವೆ ನಾವು, ಅದು ಬಣ್ಣದ ಒಂದು ನೆರಿಯಂಗಿ ಇರ್ಬೋದು, ಜರಿ ಶಾಲೆ ಇರ್ಬೋದು, ತಲೆಗೆ ಈಗ ಮೊದಲು ನಾವು ರುಮಾಲಿ ಅಂತ ರುಮಾಲು ಕಟ್ತಿದ್ದೇವೆ, ಈಗ ರೆಡಿಮೇಡ್ ಪೇಟ ಅಂತ ಹೇಳಿ ಸಿಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಪರಿಕರ ಹೂಗಿರ್ಬೋದು ಅಥವಾ ಹಟ್ಟಿ ಮುದ್ದದ ಬಾಲ ಇರ್ಬೋದು. ಈಗ ಆಧುನಿಕತೆಯಲ್ಲಿ ಸ್ವಲ್ಪ ಬದಲಾವಣೆ ಆದಾಗೆ ಹಟ್ಟಿ ಮುದ್ದ ಹಕ್ಕಿ ಸ್ವಲ್ಪ ಕಮ್ಮಿ ಸಿಗೋದ್ರಿಂದ ಈಗ ಅದನ್ನು ಪ್ಲಾಸ್ಟಿಕ್ ಬಾಲಗಳನ್ನು ಕೆಲವರು ಉಪಯೋಗಿಸ್ತಾ ಇದ್ದಾರೆ. ಕೆಲವರು ಈಗಲೂ ಸಹ 15-20 ದಿವಸ ಅದಕ್ಕೆ ಶ್ರಮ ಪಟ್ಟು ಹಟ್ಟಿ ಮುದ್ದದ ಬಾಲವನ್ನು ಹಿಡಿದು ಹೋಳಿಯ ವಿಶೇಷ ತಯಾರಿ ಮಾಡಿಕೊಂಡು ಅವರು ಈ ಹಟ್ಟಿ ಮುದ್ದದ ಬಾಲ ಮತ್ತು ಈ ಏನು ರುಮಾಲಿಗೆ ನಮ್ಮ ಅಬ್ಬಲಿಗೆ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಸಮಾನವಾದ ಹೂಗನ್ನು ಬಳಸ್ಕೊಂಡು ವೇಷಭೂಷಣ ರೆಡಿ ಮಾಡ್ಕೊಂಡು ಬರ್ತಾರೆ. ವೇಷದ ಅಲ್ಲಿ 2 ವಿಧ, ಅಂದರೆ ನಮ್ಮ ಕೆಳಗಿನ ಏನು ಭಾಗ ಉಂಟು ಅದು ಅರ್ಧನಾರೀಶ್ವರನ ನಮ್ಮ ವೇಷದ ಇರ್ತದೆ, ಅಂದರೆ ಕೆಳಗಿನ ಭಾಗ ನಾರಿದ್ದು ಮೇಲಿನ ಭಾಗ ಪುರುಷ ವೇಷವಾಗಿರ್ತದೆ. ಹಾಗೆ ಗುಮ್ಮಟೆ ಮತ್ತು ತಾಳ, ಹಾಗೆ ಇದು ನಮ್ಮ ಮುಖ್ಯವಾದಂತಹ ವಾದಕ ವಸ್ತುಗಳು. ಈಗ ವೇಷಭೂಷಣ ಅರ್ಧನಾರೀಶ್ವರದಲ್ಲಿ ಉಪಕ್ರಮ ಯಾವುದಕ್ಕಂತ ಹೇಳಿದ್ರೆ, ನಾವು ಮೂಲತಃವಾಗಿ ಗೋವಾದಿಂದ ಬಂದವರು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಆರಾಧನೆ ಮಾಡೋದು. ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿದರೆ ಶಿವನ ಆ ಒಂದು ಪ್ರತಿರೂಪ ಅಂತೇಳಿ ನಾವು ತಿಳ್ಕೊಂಡು ಆರಾಧನೆ ಮಾಡ್ಕೊಂಡು ಈಶ್ವರನಿಗೆ ನಾವು ಗುಡ್ಡಗಾಡಲ್ಲಿ ಜಾಸ್ತಿ ವಾಸವಾಗಿದ್ದಂಥವರು, ನಾವು ಈಶ್ವರನ ಭಕ್ತರು. ಈಶ್ವರನಿಗೆ ಅವನ ಒಂದು ತಪಸ್ಸು ಮಾಡಿ ಯಾವುದೋ ಒಂದು ಕ್ರೋಧ ಪರಿಸ್ಥಿತಿಯಲ್ಲಿರುವಾಗ ಅವರನ್ನು ಸಮಾಧಾನ ಮಾಡಲಿಕ್ಕೆ ನಮ್ಮ ಸಮುದಾಯದವರು ಆ ಒಂದು ಭಕ್ತಿಯನ್ನು ಪ್ರದರ್ಶನ ಮಾಡುವಾಗ ಈ ಹೋಳಿಯನ್ನು ಒಂದು ವಿಶೇಷವಾದ ವೇಷ ಧರಿಸಿಕೊಂಡು ಮಾಡಿದ್ರು ಅಂತ ಹೇಳುವುದು ಪ್ರತೀತಿ ಪಾರಂಪರಿಕವಾಗಿ ನಮಗೆ ಬಂದಿರುವಂತಹ ನಾವು ಇವತ್ತನ್ನು ಉಳಿಸ್ಕೊಂಡಿದ್ದೇವೆ. ಹಾಗೆ ಪ್ರತಿ ದಿವಸ ಎಲ್ಲರ ಮನೆಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಪಟವನ್ನು ಇಟ್ಟೇ ಪೂಜೆ ಮಾಡುವಂಥದ್ದು. ವಿಶೇಷವಾಗಿ ನಾವು ಗೋವಾದಿಂದ ಏನು ಬರುವಾಗ ತಂದಿರುವಂಥದ್ದು ಪಟ ಉಂಟು, ಮಲ್ಲಿಕಾರ್ಜುನ ಪಟವನ್ನೇ ಎಲ್ಲರ ಮನೆಯಲ್ಲಿ ಅದನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ಈಗ ತಲೆಗೆ ಏನು ಪೇಟ ಹಾಕಿರ್ತಾರೆ ರುಮಾಲಿ ಅಂತ ಹೇಳಿ, ಪೇಟ ಅದನ್ನು ತೆಗೆಕಾದ ಅದರದ್ದು ಒಂದು ಕ್ರಮ ಇತ್ತು, ಎಷ್ಟೊತ್ತು ಬೇಕಷ್ಟೊತ್ತು? ಇಲ್ಲ ಇಲ್ಲ ಇಲ್ಲ, ಅದು ಒಮ್ಮೆ ಕಟ್ಟಿದ ನಂತರ ಅದನ್ನು 5ನೇ ದಿವಸದ ಕೊನೆಗೆ ಏನು ನಮ್ಮ ಮುಖ್ಯಸ್ಥರ ಮನೆಯಲ್ಲಿ ಆಗುವಂಥ ಎಲ್ಲ ಸಂಪ್ರದಾಯಗಳು ರಿವಾಜು ಪ್ರಕಾರ ಮುಕ್ತಾಯ ಆದ ನಂತರ ಅದನ್ನು ಅಲ್ಲಿ ದೇವರಿಗೆ ಕಾಯಿ ಎಲ್ಲ ಸಮರ್ಪಣೆ ಮಾಡಿ ಕಾಯಿ ಎಲ್ಲ ಒಡೆದು ಹೊರಗೆ ಹೋದ ನಂತರ ಮನೆಯ ಹೊರಗೆ ಅಂದರೆ ಅಂಗಳದಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಹಿರಿಯವರ ಹತ್ರ ಒಂದು ಬೇಡಿಕೆ
ಬೇಡಿಕೆಯನ್ನು ಸಲ್ಲಿಸಿ ನಾನು ಏನು ತೊಟ್ಕೊಂಡಂಥ ಪೇಟವನ್ನು ಕೆಳಗಿಳಿಸ್ತೇನೆ ಅಂತ ಹೇಳಿ ಒಂದು ಅವರಲ್ಲಿ ವಿನಂತಿಸಿ ಮಾಡಿ ಅವರು ಅದಕ್ಕೆ ಆಯಿತು ಅಂತೇಳಿ ಒಪ್ಪಿಗೆ ಕೊಟ್ಟ ನಂತರ ಆ ಪೇಟವನ್ನು ಕೆಳಗೆ ಇಡ್ತೇವೆ. ಒಮ್ಮೆ ಪೇಟವನ್ನು ಕೆಳಗೆ ಇಟ್ಟ ಮೇಲೆ ಅದನ್ನು ಪುನಃ ಮರಳಿ ತೆರಳುವಂಥ ವ್ಯವಸ್ಥೆ ಇಲ್ಲ ನಮ್ಮ. ಒಂದು ಸಲ ಅದನ್ನು ಕೆಳಗಿಟ್ಟ ಮೇಲೆ ಆ ವರ್ಷಕ್ಕೆ ಅದು ಆ ವರ್ಷ ಮುಗಿತು. ಮತ್ತೀಗ ರಾತ್ರಿ ಮಲಗುವಷ್ಟೊತ್ತಿಗೆ ಅಲ್ಲ ಅದನ್ನು ಈಗ ಅದನ್ನು ಯಾವುದು ದಿನ ರಾತ್ರಿ 5 ದಿವಸದಲ್ಲಿ ಅಲ್ಲ ಬೇರೆ ದಿವಸ ನಾವು 5 ದಿವಸ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಸುರಕ್ಷಿತವಾಗಿ ಅದನ್ನು ತೆಗೆದಿಡ್ತಾರೆ. ಹಿರಿಯವರು ಕೆಲವರು ಈಗಲೂ ಸಹ 5 ದಿವಸವೂ ಸಹ ಮಂಡೆಯಲ್ಲಿ ಅಂದರೆ ಅದನ್ನು ಆ ಪೇಟವನ್ನು ಇಟ್ಕೊಂಡೇ ಮಲಗುವಂಥದ್ದು ಸಹ ಉಂಟು. ಕ್ರಮ ಎಲ್ಲ ಉಂಟು. ಅದು ಸ್ವಲ್ಪ ಕಡಿಮೆ ಆಗಿದೆ ಈಗ, ಅಂದರೆ ಈಗಿನ ವ್ಯವಸ್ಥೆ ಸರಿಯಾಗಿ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಬೇರೆ ಸಲ ಅದನ್ನು ತೆಗೆದು ಒಂದು ಪ್ರತ್ಯೇಕ ದಿವಸ ಹಿರಿಯರಿಂದ ಒಪ್ಪಿಗೆ ತಗೊಂಡು ಮಾಡುವಂಥ ಕ್ರಮ. ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರಿ. ಬೇರೆ ಎಲ್ಲ ಅಂದರೆ ಇದ್ರ ಬಗ್ಗೆ ಅಂದರೆ ಹೋಳಿಯ ಕ್ರಮದ ಬಗ್ಗೆ ಅವರು ಹೆಚ್ಚಿನ ಅದು ಮಾಹಿತಿಯನ್ನು ಕೊಟ್ಟರು. ಇದೆಲ್ಲ ಆದಮೇಲೆ ಅವರವ್ರ ಮನೆಯವರೇ ಅದನ್ನು ಒಂದು ಬಿಚ್ಚಿ ಎಲ್ಲ ಗಂಟು ಕಟ್ಟಿ ಅವ್ರವ್ರ ಮನೆಯಲ್ಲಿ ತಗೊಂಡೋಗುವಂಥ ಕ್ರಮ. ಒಮ್ಮೆ ಅವರ ಇವತ್ತು ಏನು ನಾವು ಈ ಪರಿಕರ ಉಂಟು ಇದನ್ನೆಲ್ಲ ಇಲ್ಲಿ ತೆಗೆದು ನಾಳೆ ಮನೆ ತಗೊಂಡೋಗ್ತಾರೆ. ಅದನ್ನು ಮನೆ ತಗೊಂಡೋಗಿ ಅವರು ಮೊದಲು ನಾವು ಈಜು ಭಾಗದವರು ಎಲ್ಲ ಸೀತಾ ನದಿಗೆ ಒಕ್ಕರಣೆ ಸೀತಾ ನದಿಗೆ ಹೋಗಿಕೊಂಡು ಅದರಲ್ಲಿ ತೊಳಿತಿದ್ರು. ಈಗ ಅಲ್ಲಲ್ಲಿ ಅವರ ಮನೆ ಹತ್ರನೇ ಹೆಚ್ಚು ತೊಳಿತಾರೆ. ಅದನ್ನು ತೊಳೆದು ಒಮ್ಮೆ ಅದಕ್ಕೆ ಸರಿಯಾದ ಇಸ್ತ್ರಿ ಎಲ್ಲ ಹಾಕಿ ಅಥವಾ ಅದನ್ನು ಕಟ್ಟಿ ಇಟ್ಟ ಮೇಲೆ ಅದನ್ನು ತೆಗೆಯುವಂಥದ್ದು ಬರುವ ವರ್ಷ ಈಗ ಕೊಡಿ ತಿಂಗಳಲ್ಲಿ ಅಂದರೆ ಸಾಧಾರಣ ಡಿಸೆಂಬರ್ ತಿಂಗಳಲ್ಲಿ ತನಕ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಡಿಸೆಂಬರಲ್ಲಿ ಗುಮ್ಮಟೆ ಮಾತ್ರ ತೆಗಿತಾರೆ. ಏನಿದ್ರೂ ಬಟ್ಟೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಎಲ್ಲ ಪರಿಕರಗಳನ್ನು ತೆಗೆಯುವಂಥದ್ದು ಬರುವ ಹೋಳಿ ಮಾತ್ರ ಬಿಟ್ಟರೆ ಅದರ ಮುಂಚಿತವಾಗಿ ಅದನ್ನು ಯಾರೂ ಸಹ ಮುಟ್ಟುವುದಿಲ್ಲ. ಅದನ್ನು ಮನೆಯಲ್ಲಿ ಅತ್ಯಂತ ಪವಿತ್ರವಾಗಿ ಮನೆಯ ಅಟ್ಟದಲ್ಲಿ ಒಂದು ಮಣ್ಣಿನ ಮಡಕೆಯಲ್ಲಿ ಹಾಕಿ ಬಂದೋಬಸ್ತಲ್ಲಿ ಇಟ್ಟಿರ್ತಾರೆ. ಆ ಹೋಳಿ ಹೊರಡುವ ಮುಂಚಿನ ದಿವಸ ಅಂತ ಹೇಳಿದರೆ ಏಕಾದಶಿಯ ಮುಂಚಿನ ದಿವಸ ಅದನ್ನು ತೆಗೆದು ಒಮ್ಮೆ ನೋಡ್ತಾರೆ ಬಿಟ್ಟರೆ ಅಲ್ಲಿ ತನಕ ಅದನ್ನು ಯಾರೂ ಸಹ ಮುಟ್ಟುವುದಿಲ್ಲ. ಆದರೆ ಗುಮ್ಮಟೆಯನ್ನು ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಸಾಧಾರಣವಾಗಿ ನಮ್ಮ ಈ ಭಾಗದವರು ವಂಡಾರ್ ಕಂಬಳ ದಿವಸ ಅಥವಾ ನಮ್ಮ ಕೋಟೇಶ್ವರದ ಕೋಡಿ ಹಬ್ಬ ದಿವಸವನ್ನು ಯಾರ್ಯಾರು ತುಳಸಿ ಕಟ್ಟೆ ಇದ್ದಾರೆ ಅವರೆಲ್ಲ ಕೋಡಿ ಹಬ್ಬ ದಿವಸ ಇದು ಗುಮ್ಮಟೆಯನ್ನು ತುಳಸಿ ಪೂಜೆ ಮಾಡುವಾಗ ಪೂಜೆ ಆದ ನಂತರ ಕೋಡಿ ಹಬ್ಬದಲ್ಲಿ ಗುಮ್ಮಟೆಯನ್ನು ತೆಗೆದು ಆವತ್ತು ಪ್ರಾರಂಭ ಮಾಡ್ತಾರೆ. ಅದ ನಂತರ ಮಕ್ಕಳಿಗೆ ಅದು ಅಭ್ಯಾಸ ಕೊಡ್ತಾರೆ ಗುಮ್ಮಟದ್ದೇ ಮಾತ್ರ. ಅದರಲ್ಲೂ ಬೇರೆ ಬೇರೆ ಗಾತ್ರದಿತ್ತು, ಕೆಲವು ದೊಡ್ಡ ಗಾತ್ರದ ಕೆಲವು ಸಣ್ಣ ಗಾತ್ರದ ಆಯಾ ರೀತಿಯ. ಹೌದು, ಮೊದಲು ಈಗ ಗುಮ್ಮಟೆಯಲ್ಲಿ ಏನು ಪರಿವರ್ತನೆ ಆಗಲಿಲ್ಲ, ಮಣ್ಣಿನ ಗುಮ್ಮಟೆನೇ ಉಪಯೋಗಿಸ್ತಾ ಇದ್ದಾರೆ. ಸ್ವಲ್ಪ ಈಗ ಅದಕ್ಕೆ ಮೊದಲಿನಷ್ಟು ತಯಾರಿ ಮಾಡುವವರು ಸಹ ಕಡಿಮೆ ಇದ್ದಾರೆ. ಆದರೂ ಸಹ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಹೋಗಿ ಇವರು ತಗೊಂಡು ಬರ್ತಾರೆ. ಅದಕ್ಕೆ ಏನು ಉಡೋವಿನ ಚರ್ಮ ನಾವು ಹೇಳ್ತೇವೆ ಹರ್ಗದ ಚರ್ಮವನ್ನು ಕಟ್ಟಿ ಅದಕ್ಕೆ ಬರುವ ಸೌಂಡಿಗೆ ಸರಿಯಾಗಿ ಅದನ್ನು ಕಟ್ಟಿಕೊಂಡು ಉಪಯೋಗ ಮಾಡ್ತಾರೆ. ಇವತ್ತಿಗೆ ಅದು ಸಿಕ್ಕದ ಮಾತ್ರ ಏನು ಉಡೋದ ಚರ್ಮ ಅಥವಾ ಹರ್ಗ ಅಂತ ಅದು ಚರ್ಮ ಸಿಕ್ಕೋದು ತುಂಬ ಕಮ್ಮಿ, ಅದು ಸ್ವಲ್ಪ ಕಡಿಮೆ. ಹಂಗಾಗಿ ಅಂದರೆ ಪ್ರತಿಯೊಬ್ಬರ ಮನೆಗೆ ಆಚರಣೆ ಮಾಡೋದಾರ ಅದು ಖಂಡಿತವಾಗಿ ಬೇಕು. ಅದೇ ಹೌದು, ಅಂದರೆ ದೊಡ್ಡ ಚರ್ಮ ಸಿಗೋದಿಲ್ಲ, ಈಗ ಸಣ್ಣದು ಗಾತ್ರ ಗುಮ್ಮಟನ ರೆಡಿ ಮಾಡ್ಕೊಳ್ತಾರೆ, ತಯಾರು ಮಾಡ್ಕಂತಾರೆ. ಸರಿ ಸರಿ, ಅದನ್ನು ಈ ರೀತಿಯಾದ ಕ್ರಮ ಎಲ್ಲ ಇತ್ತು, ಇವನ್ನೆಲ್ಲ ಇವತ್ತಿಗೂ ಆಚರಣೆ ಮಾಡ್ಕೊಂಡು ಬರ್ತೇವೆ. ಇದು ಮತ್ತೆ ಭಾರಿ ಪಾವಿತ್ಯದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವಲ್ಲೂ ಸಹ ನಮ್ಮ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬಂದ ಒಂದು ಸಂಪ್ರದಾಯಕ್ಕೆ ಚ್ಯುತಿ ಬಾರದ ಹಾಗೆ ಗುರಿಯವರ ಒಂದು ಆಶೀರ್ವಾದದಿಂದ ಇವತ್ತು ಸಹ ಅತ್ಯಂತ ಕ್ರಮಬದ್ಧವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ನೀವು ಹಾಗೆ ಆಗ ಕೊಟ್ಟವರು ಕೃಷ್ಣ ನಾಯಕ್ ಅವರು ಒಳ್ಳೆ ಮಾಹಿತಿಯನ್ನು ಕೊಟ್ಟಿರು. ಈಗ ನೀವು ನಮ್ಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟಿರಿ. ನಿಮಗೆ ನಮ್ಮ ಹಾಗೆ ನಮ್ಮ ಕಲಾಚಿಗುರು ತಂಡ ಹಾಗೆ ಹಳಿಹಂಬಲ್ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಿದ್ದೆ. ಮತ್ತೇನಾದ್ರು ನಿಮಗೆ ಹೇಳೋಕ್ಕಿತ್ತ ಇವತ್ತು? ಇಲ್ಲ, ನೀವು ನಮ್ಮಲ್ಲಿಗೆ ಬಂದು ನಮ್ಮ ಈ ಒಂದು ಸಂಸ್ಕೃತಿಯನ್ನು ಇತರದವರಿಗೂ ಸಹ ಗುರುತಿಸುವಲ್ಲಿ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿದಿರಿ. ನಿಮಗೂ ಸಹ ನಮ್ಮ ಬಾರಾಳಿ ಕೂಡಿಕೊಟ್ಟಿನ ವತಿಯಿಂದ ಕಲಾಚಿಗುರು ತಂಡದವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು, ವಂದನೆಗಳು. ಹಾಗೆ ಇನ್ನೊಂದ್ರ ಇವತ್ತಿನ ಪ್ರಶ್ನೆ ಏನ್ ಕೇಳ್ರೆ, ಚಿಟ್ಟುಲ್ ಎದ್ದು ಹಬ್ಬದಂದ್ರೆ ಅಂತ. ಚಿಟ್ಟುಲ್ ಎದ್ದು ಹಬ್ಬದ ಚಿಟ್ಟುಲ್ ಎದ್ದು ಹಬ್ಬದಂತ್ರ ಈ ಒಂದು ಪದದ ಅರ್ಥ ಎಂತ ಅಂದಿ ನೀವು ನಮ್ಗೆ ವಾಟ್ಸ್ಆಪ್ ಮಾಡಿ ಅದನ್ನ ಹೇಗಳಿಗೆ ಮಾಡ್ಕೊಂಡ್ರೆ ನಾಳೆ ಬಯಸರಿ 6 ಗಂಟೆ ಒಳಗೆ ಅಂದ್ರೆ ಆದಿತ್ಯವಾರ ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನ ಕಳಿಸಿಬಿಡಿ. ಎಲ್ಲರಿಗೂ ಧನ್ಯವಾದಗಳು.